नमस्ते। ಎಲ್ಲ ಹೇಗಿದ್ದೀರಾ ಅಂಜನಗೌಡರು? ಹೇಗಿದ್ದೀರಾ ವಿನೀತ್ ಕೆಪಿ, ಗುರುಪ್ರಸಾದ್, ಅಂಜನಗೌಡರು? ನಾನು ತುಂಬ ಚೆನ್ನಾಗಿದ್ದೆ, ನೀವು ಹೇಗಿದ್ದೀರಾ? ಬೆಳಗ್ಗೆಯಿಂದ ಲೈವ್ ಬರಲಿಕ್ಕಾಗಲಿಲ್ಲ, ಬೆಳಗ್ಗೆಯಿಂದ ಬೇರೆ 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 ಕಾರ್ಯಕ್ರಮ, ಪಾಠಗಳು. ಈಗ ಒಂದು ಕರ್ಮಯೋಗದ ಭಗವದ್ಗೀತೆ ಪಾಠ ಮುಗಿಸಿ ನಾನು ಲೈವ್ ಬರ್ತಾ ಇದ್ದೀನಿ. ಎದ್ದೇ ಇಲ್ಲ, ಕೂತು 3 ಗಂಟೆ ಆಯಿತು ಒಂದೇ ಜಾಗದಿಂದ. ವಿನೀತ್ ಕೆಪಿ ಭಗವದ್ಗೀತೆ ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿಗೂ ಲೈವ್ ಬಂದಿದ್ದೀರಾ. ಗುರುಪ್ರಸಾದ್, ರಾಮುಗೌಡರು, ಲಂಕೇಶ್ವರ ನಾಯಕ್, ತುಂಬ ದಿವಸ ಆಯ್ತು ನಿಮ್ಮನ್ನ ನೋಡಿ. ರಾಮುಗೌಡರು, ಪಾರಿಜಾತ ಮೋಹನ್ ನಮಸ್ಕಾರ, ರೂಪಾ ವಿಜಯ್, ಅನ್ನಪೂರ್ಣ, ಹರಿಪ್ರಸಾದ್ ಶೆಟ್ರು, ಲೇಖಾ ಜಯರಾಮ್, ಟಿ ಎನ್ ಶಿವರಾಮ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಸುಜಾತ, ರೂಪಾ ವಿಜಯ್, ಮಂಜುನಾಥ ವೆಂಕಟಪ್ಪ ಅವರು ನಮಸ್ಕಾರ, ರಾಮುಗೌಡರು ನಮಸ್ಕಾರ, ನಂದಿತಾ ಪ್ರಿಯದರ್ಶಿನಿ, ಅಂಜನಗೌಡರು, ಗ್ರಹಣದಿಂದ ಏನಾದರೂ ತೊಂದರೆ ಇದೆಯಾ? ಸಾಮಾನ್ಯ ಗ್ರಹಣ ಎಲ್ಲಾಗುತ್ತೋ ಅಲ್ಲಿ ಅದರ ಆಚರಣೆ. ಇವತ್ತು ಕರ್ನಾಟಕದಾದ್ಯಂತ ಗ್ರಹಣ ಆಗಿದ್ದು ಒಂದೇ ಜಾಗದಲ್ಲಿ, ಅದು ನಮ್ಮ ಟಿವಿಯಲ್ಲಿ. ಆದ್ದರಿಂದ ಯಾರ್ಯಾರು ಟಿವಿ ನೋಡಿದ್ದೀರಾ ಅವ್ರಿಗೆ ಮಾತ್ರ ಗ್ರಹಣದ ಆಚರಣೆ ಮತ್ತು ಗ್ರಹಣದ ತೊಂದರೆಗಳು, ಲಾಭಗಳು. ಅಲ್ಲ ರೀ, ನಿಮಗೆ ಮನೆಯಲ್ಲಿ ಫ್ರಿಜ್ಜು ಹಾಳಾದರೆ ಟೈಲರ್ನ ಕರೀತೀರಾ ಅಥವಾ ಫ್ರಿಜ್ಜು ರಿಪೇರಿ ಮಾಡೋರನ್ನ ಕರೀತೀರಾ? ಹಾಗೆ ನಿಮಗೆ ಗ್ರಹಣಾದಿಗಳ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂತ ಕುತೂಹಲ ಇದ್ರೆ ಪಂಚಾಂಗವನ್ನು ನೋಡಬೇಕು, ಅದನ್ನು ಬಿಟ್ಟು ಟಿ ವಿ ನೋಡಿದ್ರೆ ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಎಲ್ಲ ಕೂತು ಎಲ್ಲ ಮಹಾ ಜ್ಯೋತಿಷಿಗಳೆಲ್ಲ ಕೂತವರಲ್ಲದೆ ಅವರವರಿಗೆ ತುರ್ಸ್ಕೊಳ್ಳೋಕ್ಕೂ ಪುರುಸೋತಿರೋದಿಲ್ಲ. ನಿಜವಾದ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಅಲ್ಲೆಲ್ಲ ಬಂದ್ಕೊಂಡು ದಿನ ಬೆಳಗ್ಗೆ ಬಂದು ಕೂತ್ಕೊಳ್ಳೋಕೆ ಪುರುಸೋತಿರುತ್ತೆ ಅಂತ ಅಂದ್ಕೊಂಡ್ರ ನೀವು? ನಿಮ್ಗೆ ಒಳ್ಳೆ ಕತೆ. ಸೊ ಗ್ರಹಣದ ಎಫೆಕ್ಟ್ ಎಲ್ಲ ಇದ್ದವರು ಗ್ರಹಣ ಇವತ್ತಿಲ್ಲ ರೀ, ಆಚರಣೆ ಇಲ್ಲ ಇವತ್ತು, ಗ್ರಹಣ ಆಚರಣೆ ಇಲ್ಲವೇ ಇಲ್ಲ. ನಾನು ಬೆಳಗ್ಗೆ ಒಂದು ಮೆಸೇಜ್ ಹಾಕಿ ನಿಮಗೆ ತಿಳಿಸಿದೆ, ಕೆಲವ್ರಿಗೆ ಅದು ಅರ್ಥ ಆಗಿಲ್ಲ. ಬೆಳಗ್ಗೆಯಿಂದ ಒಂದು ಮೆಸೇಜ್ ಮಾಡ್ತಾರೆ, ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ನನಗೆ ಆ ರಾಶಿ ಈ ರಾಶಿ ಅಂತ. ನಿಜವಾಗಲೂ ಗ್ರಹಣ ಬಂದಿರೋದು ಈ ಮನಸ್ಥಿತಿ ಮೌಢ್ಯಕ್ಕೆ. ಯಾವುದೇ ಒಂದು ವಿಜ್ಞಾನ ಏನಿದೆ ಅದು ಬದುಕನ್ನು ಸುಗಮ ಮಾಡಬೇಕು, ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು. ಅದು ಜ್ಯೋತಿಷ್ಯ ಆಗಲಿ, ಯೋಗ ಆಗಲಿ, ವಿಜ್ಞಾನ ಆಗಲಿ, ಅಥವಾ ಪ್ರಗತಿಪರ ಹೋರಾಟಗಳಾಗಲಿ, ಇವೆಲ್ಲವೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಬಿಟ್ಟರೆ ಅದೇ ದೊಡ್ಡ ಸಮಸ್ಯೆ ಆಗಿಬಿಡಬಾರ್ದು. ಹೋರಾಟಗಳಿಂದ ಇರೋ ಸಮಸ್ಯೆ ಪರಿಹಾರ ಆಗಬೇಕು, ಇರೋ ಸಮಸ್ಯೆಯ ಜೊತೆಗೆ ಹೋರಾಟವೂ ಒಂದು ಸಮಸ್ಯೆ ಆಗಬಾರ್ದು. ಹೀಗೆ ಜ್ಯೋತಿಷ ಆಗಲಿ, ಯೋಗ ಆಗಲಿ, ವಿಜ್ಞಾನ, ಇರೋ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಆದ್ದರಿಂದ ಇಲ್ಲದೇ ಇರೋ ಸಮಸ್ಯೆನ ಹುಟ್ಟು ಹಾಕೋ ಥರ ಆಗಬಾರ್ದು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬಾರ್ದು. ನಂಗೆ ಅರ್ಥ ಆಗೋದಿಲ್ಲ, ಇವತ್ತಿನ ಗ್ರಹದ ಆಚರಣೆ ಇಲ್ಲ 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 ಅಂತ ನಾನು ಎಷ್ಟು ಹೇಳಿದ್ರು ನೀವು ನಂಬ್ತಾನೆ ಇಲ್ಲ. ಇಲ್ಲ, ಒಂದು ಕೆಲಸ ಮಾಡಿ, ನನ್ನ ಗೂಗಲ್ ಪೇ ನಂಬರ್ ಕೊಡ್ತೀನಿ, ಎಲ್ಲ 10,000 ರೂಪಾಯಿ ಹಾಕಿ ಆಮೇಲೆ ನೀವು ನಂಬ್ತೀರಾ? ಏನ್ರಿ, ಅಯ್ಯೋ ದೇವ್ರೆ, ರಾಶಿ ನೀವು ರಾಶಿ ಪೋಸ್ಟ್ ಆಗ್ತಾ ಇದ್ದೀರಲ್ರಿ, ಇಷ್ಟು ಹೇಳಿದ ಮೇಲೂ ನಿಮ್ಮಗಳಿಂದ ಗ್ರಹಗಳನ್ನ ಕಾಪಾಡಬೇಕು. ನಿಮ್ಮ ಗ್ರಹಣದಿಂದ ನಿಮ್ಮ ತೊಂದರೆ ಆಗೋದಿಲ್ಲ, ನಿಮ್ಮ ಗ್ರಹಣ ಆಗಿಬಿಟ್ಟಿದೆ. ಜ್ಯೋತಿಷ ಎಂಬುದು ಅದ್ಭುತವಾದ ವಿಜ್ಞಾನ, ಫಲಿತ ಜ್ಯೋತಿಷ ಅಲ್ಲ, ಸಿದ್ಧಾಂತ ಜ್ಯೋತಿಷ್ಯ. ಇಡೀ ಪ್ರಪಂಚದ ಭೂಮಿಯ ಬಗ್ಗೆ, ಚರಾಚರಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದಂಥದ್ದು ಜ್ಯೋತಿಷ್ಯ. ಇವತ್ತು ಯಾರೋ 4 ಜನ ಮಾಡುವ ಅವಾಂತರಗಳಿಂದ ಅದು ಏನೋ ನಿಮ್ಮ ಲೈಫ್ನ ಪ್ರಿಡಿಕ್ಷನ್ ಮಾಡೋ ಥರ ಮಾಡಿಬಿಟ್ಟಿದ್ದೀರಾ.
ಜ್ಯೋತಿಷ ತಪ್ಪಲ್ಲ, ಯಾವುದೂ ತಪ್ಪಲ್ಲ. ಆದರೆ ತಪ್ಪಾದ ಅವರ ಕೈಯಲ್ಲಿ ಸಿಕ್ಕಾಕಿಕೊಂಡು ಅದು ತಪ್ಪು ತಪ್ಪಾಗಿ ಜನರಿಗೆ ಅರ್ಥ ಆಗಿ ಅದೊಂದು ಭಯವನ್ನು ಹುಟ್ಟಿಸುವ ವಾತಾವರಣ. ಜ್ಯೋತಿಷ್ಯ ಪರಿಹಾರವನ್ನು ಕೊಡುವ ಬದಲು ಪ್ರತಿ ಪರಿಹಾರಕ್ಕೂ ಸಮಸ್ಯೆಯನ್ನು ಹುಟ್ಟುಹಾಕೋ ಥರ ಆಗಬಾರ್ದು. ಇವತ್ತಿನ ಗ್ರಹಣ ಆಚರಣೆ ಇಲ್ಲ ರೀ. ನಾನಂತೂ ಬೆಳಗ್ಗೆಯಿಂದ ಪಾಠ ಮಾಡಿದ್ದೀನಿ. ಇವಾಗ ಒಂದು ಪಾಠ ಮುಗಿಸ್ಕೊಂಡು ಇಮಿಡಿಯೇಟಾಗಿ ನಾನು ಲೈವ್ ಬಂದೆ. ಕಾರಣ ಅಷ್ಟು ಮೆಸೇಜ್ಗಳು. ಟಾಪ್ ಫ್ಯಾನ್ ಛಾಯಾ ತನ್ಮಯಿ ಪಜ್ಜು ಎಸ್ ನಮಸ್ತೆ. ಟಾಪ್ ಫ್ಯಾನ್ ಉಲ್ಲಾಸ್ ಹೊಸ್ಮನೆ ಸುಧಾಕರ್ ಕುಲಾಲ್ ನಮಸ್ಕಾರ. ಜೈರಾಮ್ ಕೃಷ್ಣಪ್ಪ ಅವ್ರು ನಮಸ್ಕಾರ, ಹೇಗಿದ್ದೀರಾ? ಟಾಪ್ ಫ್ಯಾನ್ ಪಾಲ್ಡಿ ಶೆಟ್ಟಿ ಸಾತ್ವಿಕ್ ಎಸ್ ನಮಸ್ಕಾರ. ಜಯಶ್ರೀ ರಾಮುಗೌಡ ನಮಸ್ಕಾರ. ರತ್ನಾಕರ್ ಶೆಟ್ಟಿ ರಶ್ಮಿ ಅವ್ರು ನಮಸ್ಕಾರ. ಹೇಮಾಕೆ ನಮಸ್ಕಾರ. ಶ್ರೀಕಾಂತ್ ಬಿ ದೇವಾಂಗ ಗುರುಗಳೇ, ಐ ಆಮ್ ಫ್ರಮ್ ಉತ್ತರ ಕರ್ನಾಟಕ ಬಾಗಲಕೋಟ್, ಧನ್ಯವಾದ. ಸುಧಾಕೃಷ್ಣರಾಜ್ ನಮಸ್ಕಾರ. ಉಮೇಶ್, ಇಂದಿನ ಗ್ರಹಣದ ಬಗ್ಗೆ ಏನಾದರೂ ಹೇಳಿದಿರಾ? ಇಂದಿನ ಗ್ರಹಣ ಆಗಿದೆಲ್ಲ ಟಿ ವಿ ಚಾನಲ್ ಮಾತ್ರ, ಅವ್ರನ್ನೇ ಹೋಗಿ ಕೇಳಬೇಕು. ಗ್ರಹಣ ಹಿಡಿದಿರೋದು ಮೌಢ್ಯದ ಮನಸ್ಥಿತಿಗೆ. ನೆಕ್ಸ್ಟ್ ವರ್ಷ ಗ್ರಹಣದ ಬಗ್ಗೆ ತಿಳ್ಕೊಬೇಕು ಅಂದರೆ ಪಂಚಾಂಗ ನೋಡ್ರಿ. ಪಂಚಾಂಗ ತರೋದೇನು ಯುಗಾದಿ ಪೂಜೆ ಮಾಡಿ ಮುಚ್ಚಿಡಕ, ಪಂಚಾಂಗ ನೋಡೋದನ್ನ ಕಲೀರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅತ್ಯಂತ ವೈಜ್ಞಾನಿಕವಾದ ಒಂದು ಕಾಲಗಣನೆಯ ಪರಂಪರೆಯು ನಾವು ಹುಟ್ಟುಬಿಟ್ಟು ಮನೆಯಲ್ಲಿ ಪಂಚಾಂಗ ಇಟ್ಕೊಳ್ಳಿ. ಯಾಕೆ ಪಂಚಾಂಗ ನೋಡಿ? ಈ ಟಿ ವಿ ಜ್ಯೋತಿಷ ಯಾಕೆ ಮಾಡೋಕೆ ಹೋಗ್ತೀರಾ? ಅನುಪಾ ಕಿರಣ್ ಪೈ ನಮಸ್ಕಾರ. ಅರ್ಚಕ ಸತೀಶ್ ನಮಸ್ಕಾರ. ವಿದ್ಯಾಶಂಕರ್ ನಾಗರಾಜ್ ಸುಪ್ರತಾ ಬಿ ಟಿ ದಾವಣಗೆರೆಯಿಂದ. ರವಿ ಬ್ಯಾಡ್ರಲ್ಲಿ ನಮಸ್ಕಾರ. ಮೂರ್ತಿ ಸಿ ಜೆ ಎಂ ಚೇತನ್ ಗೌಡ್ರು ನಮಸ್ಕಾರ. ವಾಣಿಶ್ರೀ ಟಾಪ್ ಫ್ಯಾನ್ ಅಂತಿದೆ. ಶಿವಕುಮಾರ್ ಮಕರ ರಾಶಿ. ಯಾವ ರಾಶಿಯವ್ರಿಗೇನು ಸಮಸ್ಯೆ ಇಲ್ಲ ರೀ. ಒಂದೇ ರಾಶಿಯಲ್ಲಿ ಒಬ್ಬ ಕಡು ಬಡವ ಇರ್ತಾನೆ, ಒಂದೇ ರಾಶಿಯಲ್ಲಿ ಒಬ್ಬ ಸಾತ್ವಿಕವಾದ ಒಬ್ಬ ಉತ್ತಮವಾದ ವ್ಯಕ್ತಿ ಇರ್ತಾನೆ, ಅದೇ ರಾಶಿಯಲ್ಲಿ ಬಾಂಬ್ ಹಾಕುವ ಟೆರರಿಸ್ಟು ಇರ್ತಾನೆ, ಅದೇ ರಾಶಿಯಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಹಾಗೆ ಅಂತ ಎಲ್ರಿಗೂ ಒಂದೇ ಆಗಿಬಿಡುತ್ತೇನ್ರಿ. ನಿನಗೆ ಎಷ್ಟೇ ನಿಮಗೆ ಟೈಮ್ ಚೆನ್ನಾಗಿದ್ರು ಕೂಡ ನಿಮಗೆ ಬಾಂಬ್ ಹಾಕುವ ಮನಸ್ಥಿತಿ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡುವ ಮನಸ್ಥಿತಿ, ಇಂತಹ ಸಂಕಷ್ಟದ ಸಮಯದಲ್ಲೂ ಅಲ್ಲೂ ಕೂಡ ದುಡ್ಡನ್ನು ಮಾಡುವ ಸ್ಕ್ಯಾಮನ್ನು ಮಾಡುವ ಮನಸ್ಥಿತಿ ಇದ್ರೆ ಯಾವ ಗ್ರಹಗಳು ಯಾವ ದೇವರು ಯಾರು ನಿಮ್ಮನ್ನು ಕಾಪಾಡಲು ಸಾಧ್ಯ? ಎಂಥದೇ ಕೆಟ್ಟದ ಟೈಮ್ ಇರಲಿ, ಎಂಥದೇ ನೀವು ಒಳ್ಳೆ ಕೆಲಸ ಮಾಡೋದಾಗ ಯಾವತ್ತೂ ಕೆಟ್ಟದಾಗೋದಿಲ್ಲ. ಕೆಟ್ಟದ್ದು ಮಾಡಿದವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ. ತಾತ್ಕಾಲಿಕವಾಗಿ ಏನೋ ಒಳ್ಳೇದು ಕೆಟ್ಟದ್ದು ಅಂತ ಅನಿಸ್ಬೋದು, ಆದರೆ ಉದ್ದಾರ ಆಗಿದ್ದ ಇತಿಹಾಸ ಇಲ್ಲ. ಕೆಟ್ಟದ್ದು ಮಾಡಿದವರಿಗೆ ಒಳ್ಳೇದಾಗಿದ್ದಾಗಲಿ, ಒಳ್ಳೇದು ಮಾಡಿದವ್ರಿಗೆ ಕೆಟ್ಟದ್ದಾಗಿದ್ದಲ್ಲಿ ಇತಿಹಾಸವೇ ಇಲ್ಲ. ಯಾವ ರಾಶಿಯವರೆಗೂ ಕೂಡ ಏನೂ ಆಗೋದಿಲ್ಲ. ಆಗಲ್ಲ, ರಾಶಿ ಭವಿಷ್ಯ ಇಟ್ಕೊಂಡು ಏನ್ರಿ ಮಾಡ್ತೀರಾ? ಫಸ್ಟ್ ರಾಶಿ ಭವಿಷ್ಯ ನೋಡೋದನ್ನ ನಿಲ್ಲಿಸಿ, ದಿನ ಭವಿಷ್ಯ ನೋಡೋ ಫಸ್ಟ್. ನೀವು ವರ್ತಮಾನ ಚೆನ್ನಾಗಿದ್ರೆ ಭವಿಷ್ಯ ಚೆನ್ನಾಗಿರುತ್ತೆ. ಯಾರ್ಯಾರು ದಿನ ಭವಿಷ್ಯ ನೋಡ್ತೀರಾ ಅವರು ವರ್ತಮಾನ ಚೆನ್ನಾಗಿರೋದಿಲ್ಲ. ವರ್ತಮಾನ ಚೆನ್ನಾಗಿ ಬದುಕಿ, ಭವಿಷ್ಯ ಚೆನ್ನಾಗೇ ಇರುತ್ತೆ. ಮಮತಾ ನಟರಾಜ್ ನಮಸ್ಕಾರ. ಟಾಪ್ ಫ್ಯಾನ್ ಮಾಯಾಕಿನಿ ಜಯಂತಿ ನಮಸ್ಕಾರ. ರಾಮುಗೌಡ್ರು ಪಚ್ಚು ಹರಿಪ್ರಸಾದ್ ಶೆಟ್ಟು ನ್ಯೂಸ್ ಚಾನಲ್ ನ್ಯೂಸ್ಗಷ್ಟೇ ಸೀಮಿತವಾಗಿರಬೇಕು. ಅವರೆಲ್ಲ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋ ವಿಷಯನೇ ಇಲ್ಲ. ಎಲ್ಲ ವಿಷಯ ಇವತ್ತು ಹೈಕೋರ್ಟ್ ಜಡ್ಜ್ಗಿಂತ ಜಾಸ್ತಿ ತುಂಬ ವಿಷಯ ಗೊತ್ತಿರೋದು ಅವ್ರಿಗೆ. ಎಲ್ಲ ವಿಷಯದ ಬಗ್ಗೆ ಜಡ್ಜ್ಮೆಂಟ್ ಮಾಡೋದು ಒಬ್ಬ ಮೂರ್ಖನೂ ಮಾಡ್ತಾನೆ ಜಡ್ಜ್ಮೆಂಟ್ನ. ಯಾಕೆಂದ್ರೆ ಜಡ್ಜ್ಮೆಂಟ್ ಮಾಡಲಿಕ್ಕೆ ಯೋಚನೆ ಮಾಡಬೇಕಾಗಿಲ್ಲ ಅಲ್ವಾ? ಎಲ್ಲರೂ ಎಲ್ಲರ ಬಗ್ಗೆ ಜಡ್ಜ್ ಮಾಡೋರೆ, ಯಾರ ಬಗ್ಗೆ ಸಿಟ್ಟಲ್ಲ. ಆದರೆ ಅವರವರಿಗೆ ಗೊತ್ತಿರೋ ವಿಷಯದ ಬಗ್ಗೆ ಅವರವರು ಚೆನ್ನಾಗಿ ಮಾತಾಡಿದ್ರೆ ಸಮಾಜಕ್ಕಿಂತ ಒಳ್ಳೇದಿರುತ್ತೆ. ನನಗೆ ಪರಿಚಯವೇ ಇಲ್ದಿರೋದ್ರ ಬಗ್ಗೆ ನಾನು ಕ್ವಾಂಟಮ್ ಸಿಕ್ಸ್ ಬಗ್ಗೆ ಕೂತ್ಕೊಂಡು ಮಾತಾಡಿದ್ರೆ, ಅಥವಾ ಸಚಿನ್ ತೆಂಡೂಲ್ಕರ್ ಈ ಥರ ಬ್ಯಾಟಿಂಗ್ ಮಾಡಬೇಕು ಅಂತ ಮಾತಾಡಿದ್ರೆ, ಅಥವಾ ನರೇಂದ್ರ ಮೋದಿ ಈ ಥರ ರಾಜಕಾರಣ ಮಾಡಬೇಕು, ರಾಹುಲ್ ಗಾಂಧಿ ಅವರು ಈ ಥರ ವಿರೋಧ ಪಕ್ಷ ನಾಯಕನಾಗಿರಬೇಕು ಅಂದರೆ, ನನಗೆ ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತಾ ಕೂತ್ರೆ, ಅವರವರಿಗೆ ಸಂಬಂಧ ಆಗಿರೋ ಕೆಲಸ ಎಲ್ಲರೂ ಮಾಡಿದ್ರೆ ಸಮಾಜ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಕೆಲಸ ಬಿಟ್ಟು ಬೇರೆ ಎಲ್ಲರ ವಿಷಯದ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಅದು ವೇಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಯೋಗದ ಬಗ್ಗೆ ಮಾತಾಡಿ, ಎಲ್ಲ ಕಪಾಲ ಭಾತಿ ಮಾಡಿ, ಎಲ್ಲರೂ ಭಸ್ತ್ರಿಕ ಮಾಡಿ, ಎಲ್ಲರೂ ಬಿ ಪಿ ಬಂದು ಶುಗರ್ ಬಂದು ಸಾಯಿರಿ. ಎಲ್ಲರೂ ಯೋಗದ ಬಗ್ಗೆ ಮಾತಾಡೋದು, ಎಲ್ಲ ರಾಜಕೀಯದ ಬಗ್ಗೆ ಮಾತಾಡೋದು, ಎಲ್ಲರೂ ಲಸಿಕೆ ಬಗ್ಗೆ ಮಾತಾಡೋದು, ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡೋದು, ಯಾರಿಗೆ ಯಾವುದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲರೂ ಗೊಂದಲ ಮಾಡಿಬಿಡೋದು.
ಇದು ಸಮಸ್ಯೆ ಆಗ ಅವ ವಿಷಯ ಅವ್ರವ್ರು ಮಾತಾಡೋದು ಚೆನ್ನಾಗಿರುತ್ತೆ ವಿಷಯಗಳು. ಜ್ಯೋತಿಷ್ಯರು ಜ್ಯೋತಿಷದ ಬಗ್ಗೆ ಮಾತಾಡಬೇಕು, ಯೋಗ ಬಂದವರು ಯೋಗದ ಬಗ್ಗೆ ಮಾತಾಡಬೇಕು, ಒಬ್ಬ ನಿಜವಾದ ರಾಜಕೀಯ ಮುತ್ಸದ್ದಿಗಳು ರಾಜಕೀಯದ ಬಗ್ಗೆ ಮಾತಾಡಬೇಕು, ಆಗ ಚೆನ್ನಾಗಿರುತ್ತೆ. ಒಬ್ಬ ಫೋಟೋಗ್ರಾಫರ್ ಫೋಟೋ ಹಿಡಿಬೇಕು ಅಲ್ವಾ, ಒಬ್ಬ ರೈತ ಪಾಪ ರೈತನ ಕಷ್ಟ ಏನ್ರಿ ಗೊತ್ತು, ಎ ಸಿ ರೂಮಲ್ಲಿ ಕೂತ್ಕೊಂಡವ್ರಿಗೆ ಸೂಟ್ ಹಾಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ರೈತ ಹೆಂಗಿರ್ಬೇಕು ಹೆಂಗ್ ಬೆಳಿಬೇಕು ಅಂತ ಟೈಪ್ ಮಾಡ್ತಾ ಕೂತಿರ್ತಾರೆ. ಇಲ್ಲಿ ರೈತನ ಕಷ್ಟ ರೈತನಿಗೆ ಗೊತ್ತು, ಭೂಮಿಯಲ್ಲಿ ಕೆಸರಲ್ಲಿ ಕಾಲಿಟ್ಟು ಬೆಳಿಬೇಕು ಆಗ ಗೊತ್ತಾಗ್ತದೆ. ಪ್ರತಿ ತಿಂಗಳು ಸಂಬಳ ಬಂದ ಹಾಗಲ್ಲ, ರೈತನ ಚಾಲೆಂಜಸ್ಸೇ ಬೇರೆ. ಆದ್ರಿಂದ ಆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಆ ಆ ಕ್ಷೇತ್ರದ ಬಗ್ಗೆ ಮಾತಾಡೋದು ವೃತ್ತಿ ಧರ್ಮ. ಅದನ್ನ ಬಿಟ್ಟು ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಬೀದಿ ನಾಯಿ ರಾತ್ರಿ ಊಳೆ ಇಡೋ ತರ ಇರುತ್ತೆ ಸಮಾಜದ ವ್ಯವಸ್ಥೆ. ಶಿವಕುಮಾರ್ ಏನ್ ಮಾಡೋದು ಊರುಗಳೇ, ನಿಮ್ಮ ತರ ಎಲ್ಲರೂ ಹಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತೆ. ರಾಮಗೌಡ್ರು ನಮಸ್ಕಾರ, ಪೂನಂ ಶೇಖರ್, ಧನಲಕ್ಷ್ಮಿ, ಶಿವಕುಮಾರ್ ಗೌಡ್ರು, ಸಂಜು, ಉಮೇಶ್, ರಂಗನಾಥ್ ಶೇಷಾದ್ರಿ ನಮಸ್ಕಾರ, ಮಾದೇಶ್ ಮೈಲ್ಬಾಯ್ ನಮಸ್ಕಾರ, ಮಲ್ಲೇಶ್ ತಿಪ್ಟೂರಿಂದ, ಆ ಅಶೋಕ್ ರಾಜ್ ಕುಂಡೈನಿ ಬಗ್ಗೆ. ಈಗ ಕುಂಡೈನಿ ಅನ್ನೋದೇನು ಅಂದರೆ ನೀವು ಹುಟ್ಟಬೇಕಾದ ನಮಗೆ ಕರ್ಮಗಳು ಪ್ರಾರಬ್ಧ ಸಂಚಿತ ಆಗಾಮಿನಿ ಅಂತ. ನಿಮ್ಮ ಜಾತಕ ಹೇಳಲಿಕ್ಕೆ ಕುಂಡಲಿ ನೋಡಬೇಕಾಗಿಲ್ಲ, ನಿಮ್ಮ ಕುಂಡಲಿ ನೋಡೋ ಜ್ಯೋತಿಷ್ಯರಿಗಿಂತ ಜಾಸ್ತಿ ನಿಮ್ಮ ಅದು. ನೀವು ಬೆಳಗ್ಗೆ ಟೀ ಕುಡಿಯೋಕೆ ಹೋಗ್ತಿರಲ್ಲ, ಹೋಟ್ಲಿಗೆ ಹೋಗ್ತಿರಲ್ಲ, ಬೆಳಗ್ಗೆ ದಿನ ಹೋಟ್ಲಿಗೆ ಅಭ್ಯಾಸ ಮಾಡಿರ್ತಾರೆ, ಅವನಿಗೆ ಗೊತ್ತಿರುತ್ತೆ. ನೀವು ಅಲ್ಲಿ ಬರಬೇಕಾದ್ರೆ ಅವನು ನೀವು ಕುಡಿಯುವಷ್ಟೇ ಲೈಟಾಗಿ ಅಥವಾ ಸ್ಟ್ರಾಂಗ್ ಆಗಿ ನಿಮಗೆ ಬೇಕಾದಷ್ಟು ಸಕ್ಕರೆ ಹಾಕಿರ್ತಾನೆ, ಶುಗರ್ಲೆಸ್ ಕೊಡ್ತಾನ ಅವನು. ನೀವು ನಾಲ್ಕು ಸರಿ ಒಂದು ಹೋಟ್ಲಿಗೆ ಹೋದರೆ ಒಂದೇ ಥರದ ಆಹಾರವನ್ನು ಸ್ವೀಕಾರ ಮಾಡಿದರೆ, ಐದನೇ ಸರಿ ನೀವು ಹೋಗಬೇಕಾದ್ರೆ ಆ ಸಪ್ಲೈಯರ್ಗೆ ನಿಮ್ಗೆ ಏನು ಬೇಕು ಅನ್ನೋದು ಗೊತ್ತಿರುತ್ತೆ, ಅವನು ನಿಮ್ಮ ಐಟಮ್ ಇಲ್ಲ ಇವತ್ತು ಅಂತ ಹೇಳ್ತಾನೆ. ನೀವು ಕಿರಾಣಿ ಅಂಗಡಿಗೆ ಹೋದರೆ ಕಿರಾಣಿ ಅಂಗಡಿಯಲ್ಲಿ ನೀವು ಅಲ್ಲಿ ಬರಬೇಕಾದ್ರೆ ನಿಮ್ಮ ಬ್ರ್ಯಾಂಡ್ ಇದೆ ಇಲ್ವಾ ಅಂತ ಅವನಿಗೆ ಗೊತ್ತಿರುತ್ತೆ. ಕಾರಣ ಏನು? ರಿಪಿಟೇಟಿವ್ ಆಗಿ ಅವನು ಬದುಕ್ತಾನೆ, ಒಂದೇ ಥರ ಚಾಯ್ಸ್ ಇರುತ್ತೆ ಅವನ ಬದುಕು, ಹೀಗೆ ಸರ್ಕ್ಲಿಕ್ ಆಗಿರುತ್ತೆ. ಜಾತಕ ಅನ್ನೋದು ಅದು. ಹುಟ್ಟಬೇಕಾದ್ರೆ ನಮ್ಮ ಇಚ್ಛೆಗಳು ನಮ್ಮ ಆಯ್ಕೆಗಳು ಯಾವ ಥರ ಇರುತ್ತೆ ಅನ್ನೋದನ್ನು ಜಾತಕ ಹೇಳುತ್ತೆ. ಯಾವ ವ್ಯಕ್ತಿಯ ಬದುಕು ರೋಬೋ ಥರ ಯಾವುದೇ ಸಾಧನ ದೀಕ್ಷೆಗಳನ್ನು ತೆಗೆದುಕೊಳ್ಳೋದಿಲ್ಲ, ಯಾವುದೇ ಸಾಧನೆಯನ್ನು ಮಾಡದೆ ಯಾವನು ಬದುಕುತ್ತಾನೆ, ಅಂತಹ ವ್ಯಕ್ತಿಯ ಜಾತಕ ಇದ್ದ ಹಾಗೆಯೇ ಬದುಕೋದು. ಯಾಕೆಂದ್ರೆ ಸೈಕ್ಲಿಕ್ ಇನ್ ನೇಚರ್. ಅದೇ ಇಡ್ಲಿ ವಡೆ ಪಾಯಸ ತಿನ್ನು ಮಳ್ಕೊ ತಿನ್ನು ಮಳ್ಗು ತಿನ್ನು ಮಳ್ಗು ಯಾರಿಗೋ ಬೈ, ಈ ಥರನೇ ಬದುಕಿದ್ರೆ ನಿಮ್ಮ ಬದುಕು ಜಾತಕದ ಪ್ರಕಾರವೇ ಇರುತ್ತೆ, ಬದುಕು ಬದಲಾಗೋದೇ ಇಲ್ಲ. ಕೆಲವರು ನೋಡಿ ನೀವು 10 ವರ್ಷದಿಂದ ಹೇಗಿರ್ತಾರೋ ಈಗಲೂ ಅದೇ ಥರ ಇರ್ತಾರೆ, ಬದಲೇ ಆಗಿರೋದಿಲ್ಲ ವ್ಯಕ್ತಿಗಳು. ಅದು ಜಾತಕದ ಪ್ರಕಾರ ಬದುಕೋದು. ಎರಡನೇದು, ಬದುಕನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಸಾಧನೆಗಳ ಮೂಲಕ ಅದನ್ನು ಬದಲು ಮಾಡಿಕೊಳ್ಳೋದು. ಈಗ ಅದು ಮನುಷ್ಯ. ಈಗ ಎಲ್ಲ ಪ್ರಾಣಿಗಳು, ಯಾವುದು ರಾಕೆಟ್ ಹಾರಿಸ್ತಾ ಇಲ್ಲ, ಯಾರು ಏರೋಪ್ಲೇನಲ್ಲಿ ಹೋಗ್ತಾ ಇಲ್ಲ, ಯಾವುದು ಕಾರಲ್ಲಿ ಹೋಗ್ತಾ ಇಲ್ಲ. ಕಾರಣ, ಪ್ರಾಣಿಗಳ ಬದುಕು ಸೈಕ್ಲಿಕ್ ಇನ್ ನೇಚರ್. ಯಾವ ವ್ಯಕ್ತಿಯ ಬದುಕು ಪ್ರಾಣಿಗಳ ಥರ ಆಹಾರ ಭಯ ನಿದ್ರಾ ಮೈಥುನ ಹಸಿವು, ಬದುಕಿನ ಬಗ್ಗೆ ಅಭದ್ರತೆ ಭಯ, ನಿದ್ರೆ ಮಾಡೋದು ಚೆನ್ನಾಗಿ, ಮೈಥುನ ದೈಹಿಕವಾದ ಸುಖ, ಇದಿಷ್ಟೇ ಬದುಕು. ಪ್ರಾಣಿಗಳ ಥರನೇ ಮನುಷ್ಯ ಬದುಕಿದ್ರೆ ಅವನ ಬದುಕು ಜಾತಕದ ಥರನೇ ಆಗುತ್ತೆ. ಯಾವ ವ್ಯಕ್ತಿ ಆಹಾರ ಭಯ ನಿದ್ರೆ ಮೈಥುನ ಈ ನಾಲ್ಕನ್ನು ಬಿಟ್ಟು, ಇಂದ್ರಿಯ ಸುಖವನ್ನು ಬಿಟ್ಟು, ಯಾರು ಹೆಚ್ಚಿನ ಸಾಧನೆಯನ್ನು ದೀಕ್ಷೆಗಳನ್ನು ಗುರುಗಳಿಂದ ದೀಕ್ಷೆಗಳನ್ನು ತೆಗೆದುಕೊಂಡು ಯಾರು ಸಾಧನೆಗಳನ್ನು ಮಾಡ್ತಾನೆ ಅವನ ಬದುಕು ಜಾತಕ ಇದ್ದಂತೆ ಇರೋದಿಲ್ಲ. ಏಕೆಂದರೆ ಒಂದು ಸರಿ ನೀವು ಆ ಸೈಕಲ್ನ ಬ್ರೇಕ್ ಮಾಡಿದ್ಮೇಲೆ ಜಾತಕ ಇದ್ದ ಹಾಗೆ ಬದುಕಾಗೋದಿಲ್ಲ. ಉದಾಹರಣೆಗೆ ನನ್ನ ಒಂದು 8, 9, 10 ವರ್ಷದ ಫೋಟೋ ತೆಗೆದು ನೋಡಿ ನೀವು. ನಾನು ಕನ್ನಡ ಹಾಕ್ತಾ ಇದ್ದೆ, ಪ್ರತಿ ವರ್ಷ ಕನ್ನಡಕದ ಪವರ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು, ಜಾತಕದ ಪ್ರಕಾರನೂ ಕೂಡ ಎಲ್ಲರೂ ಹೇಳ್ತಾ ಇದ್ರು ಕನ್ನಡಕ ಹಾಕ್ತಾನೆ ಇವನು ಅಂತ. ಕನ್ನಡಕ ಹಾಕೋದೇ ಇಲ್ಲ ನಾನು, ಬೆಳಗ್ಗೆಯಿಂದ ಪಾಠ ಮಾಡಿದ್ದೀನಿ, ನೈಟು ಕೆಲಸ ಇದೆ, ದಿನಕ್ಕೆ 2-3 ಗಂಟೆ ನಿದ್ದೆ ಮಾಡ್ತೀನಿ, ಮತ್ತೆ ಬೆಳಗ್ಗೆ ಸೂರ್ಯ ಉದಯ ಆಗ್ಲಿಕ್ಕಿಂತ ಬೇಗ ಹೇಳ್ತೀನಿ, ನನ್ನ ಕಣ್ಣಲ್ಲಿ ಬ್ಲ್ಯಾಕ್ ಸರ್ಕಲ್ಲೂ ಇಲ್ಲ, ಕನ್ನಡಕನೂ ಹಾಕೋದಿಲ್ಲ ನಾನು.
ನನಗೆ ಮಾತಿನ ಸಮಸ್ಯೆ ಇತ್ತು, ನಾನು ಮಾತಾಡಬೇಕಾದ್ರೆ ನನಗೆ ಮಾತಿನ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತ ನಿಮಗೆ. ನಾನು ನನ್ನ ಒಂದು 5 ವರ್ಷ ಇರಬೇಕಾದ್ರೆ ನನ್ನ ಬಾಯಿಯಲ್ಲಿ ನಾನು ಕ್ಯಾಸ್ಟಿಕ್ ಸೋಡಾ ಹಾಕಿಕೊಂಡು ನನ್ನ ನಾಳಿಗೆ ಸಂಪೂರ್ಣ ಸುಟ್ಟು ಹೋಗಿತ್ತು. ನನ್ನ ಒಂದು 10 ವರ್ಷದ 12 ವರ್ಷದವರೆಗೆ ನಾನು ಏನು ಮಾತಾಡ್ತಾ ಇದ್ದೆ ಅನ್ನೋದು ಮುಂದೆ ಇದ್ದೋದು ಅರ್ಥ ಆಗ್ತಾ ಇರಲಿಲ್ಲ. ನಮ್ಮಮ್ಮ ಯಾರು ಸ್ಪೀಚ್ ಥೆರಪಿ ಕಲಿಸ್ಲಿಲ್ಲ. ಇವತ್ತು ಮಾತಾಡ್ತಾ ಇದ್ದೀನಿ, ಇಷ್ಟು ಜನ ಪ್ರೀತಿ ಮಾಡ್ತೀರಾ, ಇಷ್ಟು ಜನ ಗೌರವ ತೋರಿಸ್ತೀರಾ, ಇದಕ್ಕೆ ಕಾರಣ ಏನು? ಅದೇ ಮಾತು. ಜಾತಕ 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 ಅಂತ ಕೂತ್ಕೊಂಡು ನಾನು ಮಾತಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇವತ್ತು ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ, ನೀಚ ಆಗಿದೆ ಅಂತ ನಾನು ಭಯಪಟ್ಟು ಬದುಕಿದರೆ ನನ್ನ ಬದುಕು ಜಾತಕ ಇದ್ದಂತೆಯೇ ಆಗ್ತಾ ಇತ್ತು. ಆದರೆ ಇವತ್ತು ನನ್ನ ಜಾತಕ ನೋಡಿದಾಗ ನೀವು ಏನು ಪ್ರಿಡಿಕ್ಟ್ ಮಾಡ್ತೀರಾ, ನನ್ನ ಬದುಕಲ್ಲಿ ಅದು ಇಲ್ಲವೇ ಇಲ್ಲ. ಇವತ್ತು ಮನುಷ್ಯನಿಗೆ ಅದನ್ನು ಮೀರಿ ಬದುಕುವ ಶಕ್ತಿ ಇದೆ, ಮೀರಿ ಬದುಕುವ ಶಕ್ತಿ ಇದೆ. ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಲ್ವಾ, ಇದು ರೆಕಾರ್ಡೆಡ್ ವಿಡಿಯೋ ಅಲ್ಲ, ಲೈವ್ ಆಗಿ ಮಾತಾಡ್ತಾ ಇದ್ದೀನಿ. ಯಾವ ಆಲ್ಟ್ರೇಷನ್ಸ್ ಇಲ್ಲ, ಎಡಿಟ್ ಇಲ್ಲ, ಇದು ಗುರುಕೃಪೆ, ಇದು ಸಾಧನೆಯಿಂದ ಬರುವಂಥದ್ದು. ಇಲ್ಲ, ಸಾಧನೆ ಮಾಡದೇ ಇದ್ದು ಬಿಟ್ಟಿದ್ರೆ ನಾನೂ ಕೂಡ ಜಾತಕ ಇರೋ ಥರ ಮಾತು ಸರಿಯಾಗಿ ಆಡದೇ ಇರುವ ಒಬ್ಬ ವ್ಯಕ್ತಿಯಾಗಿ ಉಳಿದುಬಿಡ್ತಾ ಇದ್ದೆ. ಗ್ರಹಗಳು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಯಾರೋ ಒಬ್ಬರು 4 ಜನ ನಿಮಗೆ ಪರಿಚಯವೇ ಇಲ್ಲದೆ ಫೇಸ್ಬುಕ್ಕಲ್ಲಿ ತಪ್ಪಾಗಿ ನಿಮ್ಮ ಬಗ್ಗೆ ಬೈದುಬಿಟ್ರೆ ನಿಮಗೆ ಬೇಜಾರಾಗತ್ತಲ್ವಾ? ಪರಿಚಯವೇ ಇಲ್ಲದವರು 4 ಜನ ದುರ್ಬಲವಾದ ವ್ಯಕ್ತಿಗಳು ನಿಮ್ಮನ್ನು ತೊಂದರೆ ಮಾಡ್ತಾರೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ಕಾಯಗಳು, ಗ್ರಹ ಕಾಯಗಳು ನಮ್ಮ ಮೇಲೆ ತೊಂದರೆ ಪರಿಣಾಮ ಬೀರಿಯೇ ಬೀರುತ್ತೆ. ಆದರೆ ನೀವು ನನ್ನ ಹೊಗಳಿದರು, ನನ್ನನ್ನು ತೆಗಳಿದರು, ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು, ನನಗೆ ನಮಸ್ಕಾರವೇ ಮಾಡಿದರು, ನಾನು ಅದರ ಪರವಶತೆಗೆ ಒಳಗಾಗದೆ ನನ್ನ ಬದುಕನ್ನು ನನ್ನ ಮನಸ್ಸಿನ ನನ್ನ ಕೈಯಲ್ಲಿ ಇಟ್ಕೊಳ್ಳುವ ಶಕ್ತಿ ಇತ್ತು ಅಂತಾದರೆ ಯಾವ ವ್ಯಕ್ತಿಯಾಗಲಿ ಗ್ರಹಗಳಾಗಲಿ ನಮ್ಮ ಕಂಟ್ರೋಲ್ನ ತಗೊಳಕ್ಕಾಗೋದಿಲ್ಲ. ಯಾವ ವ್ಯಕ್ತಿಯ ಬದುಕು ಅವನ ಮನಸ್ಸಿನ ಹಿಡಿತದಲ್ಲಿರೋದಿಲ್ಲ, ಅವನ ಸ್ವವಶದಲ್ಲಿರೋದಿಲ್ಲ. ಯಾವ ವ್ಯಕ್ತಿಯ ಬದುಕು ಪರವಶವಾಗಿರುತ್ತೆ ಆಗ ಗ್ರಹ ಹೇಗಿರುತ್ತೋ ಹಾಗೆಯೇ ಬದುಕು ಆಗುತ್ತೆ. ನಾನು ಹೇಳ್ತಾ ಇರೋದು ದೀಕ್ಷೆಗಳನ್ನು ತೆಗೆದುಕೊಂಡು ಸಾಧನೆ ಯಾರು ಮಾಡ್ತಾರೆ, ಈಗ ಶನಿದಶೆ, ರಾಹುದಶೆ, ಕೇತುದಶೆ, ದೊಡ್ಡ ಕಷ್ಟದ ಸಮಯ. ಈ ಕಷ್ಟದ ಸಮಯದಲ್ಲಿ ತೊಂದರೆ ಹೇಗಾಗಬೇಕು? ಶನಿಗ್ರಹ ಮೇಲಿಂದ ಬಂದು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ತಲೆ ಮೇಲೆ ಬಂದು ಬೀಳುತ್ತಾ? ಎಂಥದೇ ಕೆಟ್ಟ ಸಮಯದಲ್ಲಿ ಮನಸ್ಸು ಹದಗೆಡುತ್ತೆ, ಮನಸ್ಸು ಹದಗೆಟ್ಟಾಗ ಕೆಟ್ಟ ಆಲೋಚನೆ ಬಂದು ಏನು ಮಾತಾಡಬಾರದು ಅದನ್ನು ಮಾತಾಡ್ತೀವಿ, ಏನು ಮಾಡಬಾರದನ್ನು ಮಾಡ್ತೀವಿ, ಏನು ಆಲೋಚನೆ ಮಾಡಬಾರ್ದು ಅದನ್ನು ಆಲೋಚನೆ ಮಾಡ್ತೀವಿ. ಇದೆಲ್ಲ ಮಾಡುವ ಪರಿಣಾಮವಾಗಿ ಕಷ್ಟಗಳನ್ನು ಅನುಭವಿಸ್ತೇವೆ ಹೊರತು ನೇರವಾಗಿ ಯಾವ ಸಮಸ್ಯೆಯೂ ಬರೋದಿಲ್ಲ. ಆದ್ದರಿಂದ ಬುದ್ಧಿವಂತನಾದವನು ತನ್ನ ಬದುಕಿನ ನಿಯಂತ್ರಣವನ್ನು, ತನ್ನ ಮನಸ್ಸಿನ ನಿಯಂತ್ರಣವನ್ನು ಗಟ್ಟಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವೇ ಕೆಟ್ಟ ಸಮಯ ಬಂದಾಗ ಜಪ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಅನ್ನೋ ಕಾರಣ ಏನು ಅಂದರೆ ಇಂತಹ ಕೆಲಸಗಳ ಮೂಲಕ ಮನಸ್ಸಿನ ಸ್ಥಿರತೆಯನ್ನು ಜಾಸ್ತಿ ಮಾಡಿಕೊಳ್ಳಿ ಅಂತ. ಅದನ್ನು ಬಿಟ್ಟು ಹೇಗೋ ದುಡ್ಡು ಕೊಟ್ಟೆ, ಅವನೇನೋ ಹೊಗೆ ಹಾಕ್ತಾ ಇದ್ದಾನೆ, ನಾನು ಇಲ್ಲಿ ಕೂತ್ಕೊಳ್ತೀನಿ, ನಾನು ಏನೂ ಮಾಡೋದೇ ಇಲ್ಲ ಅಂದರೆ ಬದುಕು ಏನು ಬದಲಾಗೋದಿಲ್ಲ. ನಾನು ಜಾತಕ ಸುಳ್ಳು ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನು ಮೀರಿ ಬದುಕುವ ಶಕ್ತಿ ಮನುಷ್ಯನಿಗೆ ಇದೆ ಅಂತ. ಯಾಕೆ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಲ್ಲ, ನಗಾಡ್ತಾ ಇಲ್ವ ನಾನು? ನನ್ನ ಬದುಕಿನ ಜಾತಕ ನೋಡಿದಾಗ ದೊಡ್ಡ ಕಷ್ಟದ ಸಮಯ, ದೊಡ್ಡ ಕಷ್ಟದ ಸಮಯ. ನಾನು ಫಸ್ಟು ಫಾರಿನ್ ಹೋಗಿದ್ದು ಜಾತಕದ ಕೆಟ್ಟ ಸಮಯದಲ್ಲಿ, ಮೊದಲು ಕಾರ್ ತಗೊಂಡಿದ್ದು ಕೆಟ್ಟ ಸಮಯದಲ್ಲಿ, ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರೋದು, ನಿಮ್ಮ ಪ್ರೀತಿ ಸಿಗ್ತಾ ಇರೋದು ಕೆಟ್ಟ ಸಮಯದಲ್ಲಿ, ನನ್ನ ಸಂಸ್ಥೆ ದಶಮಾನೋತ್ಸವಕ್ಕೆ ಹತ್ತಿರ ಆಗ್ತಾ ಇರೋದು ಕೆಟ್ಟ ಸಮಯದಲ್ಲಿ. ಒಂದು ನಿಮಿಷ ಪ್ಯಾಂಡಮಿಕ್ಕು, ಎಲ್ಲರೂ ಕೆಲಸ ಇಲ್ಲ ಕೆಲಸ ಇಲ್ಲ ಒದ್ದಾಡ್ತಾ ಇದ್ದಾರೆ, ಟೆನ್ಷನಲ್ಲಿದ್ದಾರೆ, ನಾನು ಸಂಸ್ಥೆ ಎದುರಿಸ್ತಾ ಇದ್ದೀನಿ,
ಸ್ಯಾಲ್ರಿ ಹೋಗಬೇಕು, ಸಂಸ್ಥೆಯ ಮುಂದಿನ ತುಂಬ ಕೆಲಸಗಳಿರ್ತವೆ, ಇದ್ರ ಮಧ್ಯೆ ಕೆಟ್ಟ ಸಮಯ, ಚೆನ್ನಾಗಿ ಬದುಕ್ತಾ ಇಲ್ವಾ, ನೆಮ್ಮದಿಯಾಗಿಲ್ವಾ? ಯಾಕೆಂದರೆ ನನ್ನ ಬದುಕಿನ ಹೊರಗಡೆ ಏನಾಗ್ತಾ ಇದೆ ಅದು ನನ್ನ ಕೈಯಲ್ಲಿ ಇಲ್ಲ, ಗ್ರಹ ನನ್ನ ಕೈಯಲ್ಲಿ ಇಲ್ಲ, ನೀವು ನನ್ನ ದ್ವೇಷ ಮಾಡ್ತೀರಾ ಅನ್ನೋದು ನನ್ನ ಕೈಯಲ್ಲಿಲ್ಲ, ನೀವು ನನ್ನ ಪ್ರೀತಿ ಮಾಡ್ತೀರಾ ಅನ್ನೋದು ನನ್ನ ಕೈಯಲ್ಲಿಲ್ಲ. ಆದರೆ ನನ್ನ ಕಣ್ಣು ಕಿವಿ ಮೂಗನ್ನು ಮುಚ್ಚಿಕೊಂಡು ನನಗೆ ಹೇಗೆ ಬೇಕು ಹಾಗೆ ಬದುಕುವ ಅನಿವಾರ್ಯತೆ ನನಗಿದೆ. ಸೊ ಇಡೀ ಪ್ರಪಂಚ ಅಂದಮೇಲೆ ಅಲ್ಲಿ ಹೂ ಇರುತ್ತೆ, ಮುಳ್ಳಿರುತ್ತೆ, ಹಾಗೆ ಅಂತ ನಡೆಯದೇ ಇರೋದಾ? ಅಥವಾ ಕೈಕಾಲೆಲ್ಲ ಮುಳ್ಳು ಚುಚ್ಚಿಸ್ಕೊಂಡು ರಕ್ತ ಬರೆಸ್ಕೊಡೋದಾ? ಇಲ್ಲ ಅಲ್ವಾ, ಚಪ್ಪಲಿ ಹಾಕೊಂಡು ಹೋಗ್ಬೇಕಲ್ವಾ? ಇಡೀ ಪ್ರಪಂಚಕ್ಕೆ ಕಾರ್ಪೆಟ್ ಹಾಕ್ತಾರೆ ಏನ್ರಿ ಬುದ್ಧಿವಂತನಾದರು? ನನ್ನ ಕಾಲಿಗೆ ಚಪ್ಪಲಿ ಹಾಕೋಬೇಕು. ನೀವು ಅದನ್ನ ಬೈದಾಗಲೂ ಅದನ್ನು ತಲೆಗೆ ತೆಗೆದುಕೊಳ್ಬಾರ್ದು. ನೀವು ಹೊಗಳ್ದಾಗಲೂ ಕೂಡ ನಿಮ್ಮ ಭ್ರಮೆ, ನೀವು ನನ್ನ ಹೊಗಳಿದ್ರೆ, ನೀವು ನಮಸ್ಕಾರ ಮಾಡಿದರೆ ಹೊಗಳಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮ ಭ್ರಮೆಯನ್ನು ನಾನು ತಲೆಗೆ ನಾನು ದೊಡ್ಡವನು ಅಂತ ತೆಗೆದುಕೊಳ್ಬಾರ್ದು. ಹಾಗೆ ನಾಲ್ಕು ಜನ ಪುಡಾರಿಗಳು ಮಾಡುವ ಒಳ್ಳೆ ಕೆಲಸದ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನಾನು ಅಳ್ತಾ ಕೂತ್ಕೊಳ್ಳೋದಲ್ಲ, ನಾನು ಏನು ಮಾಡಬೇಕು ಅದನ್ನು ದಿನಚರಿ ಮಾಡ್ತಾ ಇದ್ದರೆ ನನ್ನ ಬದುಕು ಚೆನ್ನಾಗಿರುತ್ತೆ. ಬರೀ ಭವಿಷ್ಯದ ಬಗ್ಗೆಯೇ ಯೋಚನೆ ಮಾಡಿಕೊಂಡು ವರ್ತಮಾನವನ್ನು ಯಾವನು ಬದುಕೋದಿಲ್ವೋ ಅವನ ಭವಿಷ್ಯ ಅಂಧಕಾರವಾಗಿರುತ್ತೆ. ಇನ್ನು ನಿಮಗೆ ಬಿಟ್ಟಿದ್ದ ವಿಷಯ, ನೀವೇನು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಇಷ್ಟು ಹೇಳಿದ್ರು ನೀವು ರಾಶಿ ಭವಿಷ್ಯ ಕೇಳ್ತೀರ ಅನ್ನ ಅಂದರೆ ನಿಮ್ಮನ್ನು ಯಾವ ಗ್ರಹಗಳು ಕಾಪಾಡಲಿಕ್ಕಾಗೋದಿಲ್ಲ, ನಿಮ್ಮಿಂದ ಗ್ರಹಗಳನ್ನು ಕಾಪಾಡಬೇಕು, ನಿಮ್ಮಿಂದ ಗ್ರಹಗಳನ್ನು ಕಾಪಾಡಬೇಕು. ನಾನು ಫೋನು ತುಂಬ ಜನ ನೀವು ಫೋನ್ ನಂಬರ್ ನಾನು ಫೋನಲ್ಲಿ ಮಾತಾಡೋಲ್ಲ, ನಾನು ಬಿಟ್ಟು ತುಂಬ ವರ್ಷ ಆಯಿತು, ಕಡಿಮೆ ಮಾತಾಡೋದು ಫೋನ್. ನಾನು ನೀವು ಫೋನಲ್ಲಿ ದುಡ್ಡು ತೊಗೊಂಡು ಕನ್ಸಲ್ಟೇಷನ್, ವಾಟ್ಸಪ್ ಕನ್ಸಲ್ಟೇಷನ್ ಇವೆಲ್ಲ ಮಾಡೋದಿಲ್ಲ ನಾನು. ನಾನು ಇಷ್ಟು ನೇರವಾಗಿ ನಿಮಗೆ ವಿಷಯವನ್ನು ಹೇಳಿದ ಮೇಲೂ ನೀವು ಫೋನ್ ಕೊಟ್ಟು ಅದಕ್ಕೆ ಪೇಟಿಎಂ ಮಾಡಿ ಗೂಗಲ್ ಪೇ ಮಾಡಿಯೇ ನಿಮಗೆ ಕೇಳಬೇಕು ಅಂತಿದ್ರೆ ನಿಮ್ಮನ್ನು ದೇವರು ಕಾಪಾಡೋದಿಲ್ಲ ನಿಮ್ಮನ್ನು. ಈ ಮೌಢ್ಯಕ್ಕೆ ಮದ್ದೇ ಇಲ್ಲ, ಮೌಢ್ಯಕ್ಕೆ ಮದ್ದಿಲ್ಲ. ಇಷ್ಟು ಹೇಳಿದ ಮೇಲೂ ಮತ್ತೆ ನೀವು ನಾನು ಪರಿಹಾರ ಯಾರು, ನಿಮಗೆ ಪರಿಹಾರ ಹೇಳಕ್ಕೆ ನಾನು ಯಾರು ಪರಿಹಾರ ಹೇಳೋಕ್ಕೆ? ಅವರು ಮನೆಯಲ್ಲಿ ಬಿದ್ದ ಹೆಗ್ಗಣಗಳನ್ನು ಅವರವರು ಸ್ವಚ್ಛ ಮಾಡ್ಕೊಳ್ಬೇಕು, ನಾನೇನು ಪರಿಹಾರ ಹೇಳೋದು ನಿಮಗೆ? ಹಾಂ, ನಿಮ್ಮ ಬದುಕಿನ ಬಗ್ಗೆ ನಿಮಗೆ ಗೊತ್ತಿರುತ್ತಾ ಜಾಸ್ತಿ, ನಂಗೆ ಗೊತ್ತಿರುತ್ತಾ? ಏ ಒಳ್ಳೆ ಹುಚ್ಚು ವ್ಯವಸ್ಥೆ ಅಲ್ವಾ ಇದೆಲ್ಲ. ನಾನು ಜ್ಯೋತಿಷ್ಯವನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಬೆಳಗ್ಗೆ ಕೂತ್ಕೊಂಡು ಆ ಗ್ರಹ ಹಿಂಗೆ, ಈ ಗ್ರಹ ಹಿಂಗೆ, ಈ ರಾಶಿ ಹಿಂಗೆ, ಅವನಿಗೆ ನೆನ್ನೆ ನೈಟ್ ಹಿಂಗೆ ಊಟ ಮಾಡ್ದ ಅಂತ ಗೊತ್ತಿಲ್ಲ, ಅವನು ಜನ್ಮ ಜನ್ಮಾಂತರ ಅಂತಾನೆ ಒಬ್ಬ, ಇನ್ನೊಬ್ಬ ನೋಡಿದರೆ ನೆಕ್ಸ್ಟ್ ಜನ್ಮ ಅಂತಾನೆ. ಈಗಿನ ಬದುಕು ಯಾರಿಗೂ ಬೇಕಾಗೇ ಇಲ್ಲ. ಬನ್ನಿ ವಜ್ರಕ್ರಿಯೆ ದೀಕ್ಷೆ ತೆಗೆದುಕೊಳ್ಳಿ, ಬದುಕನ್ನು ಚೆನ್ನಾಗಿ ಬದುಕಿ. ಓ, ಅದಕ್ಕೆ 2,500-3,000 ಆಗುತ್ತಾ? ನೆನ್ನೆದ್ರ ಬಗ್ಗೆ ಮಾತಾಡ್ತೀನಿ, ಲಾಸ್ಟ್ ಜನ್ಮದ ಬಗ್ಗೆ 15,000 ಕೊಟ್ಟು ಹೋಗ್ತೀನಿ, ಜ್ಯೋತಿಷಕ್ಕೆ 1,00,000 ಕೊಟ್ಟು ಹೋಗ್ತೀವಿ. ಮನುಷ್ಯನಿಗೆ ವಾಸ್ತವದ ಬಗ್ಗೆ ಪ್ರಜ್ಞೆಯೇ ಇಲ್ಲ. ಒಂದ ಜನ್ಮ ಜನ್ಮಾಂತರ ಪಿ ಆರ್ ಪಿ ಜಾಸ್ತಿ, ಇಲ್ಲ ಮುಂದಿನ ಜನ್ಮ ಏನಾಗುತ್ತೆ, ಯಾಕಂದ್ರೆ ಎರಡು ನೋಡಿದವರು ಇಲ್ವಲ್ಲ. 3 ದಿವಸದ ಹಿಂದೆ ತಿಂದೆ ಬದನೇಕಾಯಿ ಏನಪ್ಪ ಇಲ್ಲ ರೀ ನಮಗೆ, ಹಿಂದಿನ ಜನ್ಮ ಎಲ್ಲಿ? 10 ವರ್ಷ ಬಿಟ್ಟು ಏನಾಗುತ್ತೆ, 500 ವರ್ಷ ಬಿಟ್ಟು ಏನಾಗುತ್ತೆ ಅನ್ನೋದು ತುಂಬ ಸುಲಭ ಮಾತಾಡೋದು, ಅದು ಮಾತಾಡಿ ಏನು ಉಪಯೋಗ? ನಮಗೆ ಬೇಕಾಗಿರೋದು ವಾಸ್ತವದಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ಯಾರಿಗೂ ಬೇಕಾಗೇ ಇಲ್ಲ. ವಾಸ್ತವದ ಬಗ್ಗೆ ಮಾತಾಡೋರನ್ನ ಫ್ರೀಯಾಗಿ ಮಾಡಿ ಇಂತಿರ. ನಾಳೆ ಬೆಳಿಗ್ಗೆ ಎದ್ದೇಳ್ತೀನ ಅಂತ ಗ್ಯಾರಂಟಿ ಇಲ್ಲ. 10 ವರ್ಷ ಬಿಟ್ಟು ಆಗೋ ವಿಷಯದ ಬಗ್ಗೆ ಮಾತಾಡೋರಿಗೆ 100,000 ಪೇ ಮಾಡ್ತೀರಾ, ಇಲ್ಲ ಜನ್ಮ ಜನ್ಮಾಂತರಕ್ಕೆ ಪೇ ಮಾಡ್ತೀರಾ? ಇವು ಏನು ಮಾಡೋದು? ಎಲ್ಲಿವರೆಗೂ ಮೋಸ ಆಗಲಿಕ್ಕೆ ಹುಟ್ಟಿದ್ದಾರೆ ಅಂತವ್ರಿಗೋಸ್ಕರ ಮೋಸ ಮಾಡೋರು ಹುಟ್ಟಿರ್ತಾರೆ. ಇಷ್ಟು ಹೇಳಿದ ಮೇಲೆ ಪೇಟಿಎಂ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ, ನನಗೆ ಕನ್ಸಲ್ಟೇಷನ್ ಏನು ಕನ್ಸಲ್ಟೇಷನ್ ಮಾಡಿದೆ ನಿಮಗೆ ಫೋನಲ್ಲಿ? ನಾನು ಏನು ಕನ್ಸಲ್ಟೇಷನ್ ಮಾಡಿ ನಿಮ್ಮ ಫೋನಲ್ಲಿ ನಾನು? ಹಾಂ, ಏನು ಹೇಳೋಕ್ಕಾಗಲ್ಲ ನಿಮಗೆ, ಬೈದರೆ ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ ನಿಮಗೆ, ಬೈದರೂ ಅರ್ಥ ಆಗೋದಿಲ್ಲ ಅಂದ್ರೆ ಏನು ಮಾಡೋದು ನಿಮಗೆ? ಇಷ್ಟು ಹೇಳಿದ ಮೇಲೆ ಬರುತ್ತೆ, ನಿಮ್ಮ ಫೋನ್ ನಂಬರ್ ಕೊಡಿ, ನನಗೆ ಇಷ್ಟು ದುಡ್ಡು, ನಿಮ್ಮ ದುಡ್ಡು ಇಟ್ಕೊಂಡು ನಾನು ಏನು ಮಾಡಿದ್ರಿ ಹೇಳಿ, ಏನು ಮಾಡಿ ದುಡ್ಡು ಇಟ್ಕೊಂಡು ನಿಮ್ಮದು? ಹಾಂ, ಹುಚ್ಚಲ್ವಾ ನಿಮಗೆ, ಇದು ಹುಚ್ಚಂತಾರ ನಿಮಗೆ ಅಲ್ವಾ? ಸುಮ್ಮನೆ ಕೂತನ್ನು ಕರ್ಕೊಟ್ಟು ದುಡ್ಡು ಹಾಕ್ತೀನಿ, ನನ್ನ ಜಾತಕ ಹೇಳಿ ದುಡ್ಡು ಹಾಕ್ತೀನಿ, ನನಗೆ ಏನಾಗುತ್ತೆ ಅಂತ. ನಾನು ಹೇಳ್ತೀನಿ ವರ್ತಮಾನ ಚೆನ್ನಾಗಿ ಬದುಕಲಿ, ದಿನ ಪ್ರತಿದಿನ ಸಾಧನೆ ಮಾಡಿರಿ ಅಂತ ಹೇಳ್ತೀನಿ. ಅದು ಬೇಕಾಗಿಲ್ಲ, ಸುಮ್ಮನೆ ಕೂತಿರಬೇಕು, ಲೈಫ್ ಚೆನ್ನಾಗಾಗಿರಬೇಕು, ಯೂಸ್ ಇಲ್ಲ.
ನೀವು ಮೋಸ ಹೋಗ್ತೀರಾ ಅಷ್ಟೇ, ಬಲಿಪಶು ಹೋಗ್ತೀರಾ ನೀವು. ರಶ್ಮಿ ರಶ್ಮಿ ನಮಸ್ಕಾರ, ನರಸೇಗೌಡರು ನಮಸ್ಕಾರ, ಮಾದೇಶ್ ಶೇರರ್ ಒಂದು ನಿಮಿಷ, ಟಿ ಶಿವರಾಮು ಈ ಪೇಜಿಂದ ತುಂಬ ಹಂಚ್ಕೊಳ್ತೀರಾ ಅಂತ ನೀವು ವಿಷಯಗಳನ್ನ, ತುಂಬ ಧನ್ಯವಾದ. ಗುರುಗಳೇ, ನಮ್ಮ ಜನರ ಯೋಚನೆ ರೀತಿ ಬದಲಾಗಿದೆ. ನೀವು ಹೇಳಿದ್ದು ನಿಜ, ಹಣ ಹಾಕಿ ನಿಮ್ಮ ಭವಿಷ್ಯ ಹೇಳ್ತಾನೆ ಎಂದು ಹೇಳಿದರೆ ನಂಬುತ್ತಾರೆ, ಸತ್ಯ ಹೇಳಿದರೆ ನಂಬಲು ಯೋಚಿಸುತ್ತಾರೆ. ಹಣ ನೀಡಿ ಹೇಳಿದ ಮಾತು ಸತ್ಯ ತಿಳಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ನನ್ನ ಕರ್ತವ್ಯ ಹೇಳೋದು. ನಾನು ಹೇಳಿದ್ದು ಸರಿ ಅಂತಲ್ಲ, ಇದು ನಾನು ಹೇಳ್ತಾ ಇರೋದು, ನನಗೆ ಸರಿ ಅನಿಸಿದ್ದು. ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ನೀವು ಮಾಡಿ. ನಾನು ಯಾರು ಇದು ಸರಿ ಇದು ತಪ್ಪು ಅಂತ ಹೇಳಲಿಕ್ಕೆ? ಯಾವತ್ತೂ ನನಗಿದು ಸರಿ ಅನಿಸುತ್ತೆ, ನನಗಿದು ತಪ್ಪು ಅನಿಸುತ್ತೆ ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ. ಮೇ ಬಿ ಇವತ್ತು ನನಗೆ ಸರಿ ಅನಿಸಿದ್ದು ನಾಳೆ ತಪ್ಪು ಅಂತ ಅನಿಸಿದರೆ ಅದನ್ನು ಕೂಡ ಪ್ರಾಮಾಣಿಕವಾಗಿ ಹೌದು ನಿನ್ನೆ ನಾನು ಇದು ಸರಿ ಅಂತ ಹೇಳಿದ್ದೆ, ಇವತ್ತು ತಪ್ಪು ಅನಿಸ್ತಾ ಇದೆ ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಿಮಗೇನು ಸರಿ ಅನಿಸುತ್ತೆ ನೀವು ಮಾಡಿ ಅದನ್ನು. ಪಾಪ ಎಲ್ಲರೂ ಬದುಕಬೇಕಲ್ವ ಸಮಯದಲ್ಲಿ. ಮನು ಪಿ ನಮಸ್ತೆ, ಎಚ್ ಈರೇಶ್ ನಮಸ್ಕಾರ, ಟಾಪ್ ಫ್ಯಾನ್ ಮಾಯಾಕಿನಿ, ಧನಲಕ್ಷ್ಮಿ ನಮಸ್ಕಾರ, ಭಾರತಿ ಓಂಕಾರಪ್ಪ ನಮಸ್ಕಾರ, ಮಾದೇಶ್ ಶಿವಲಿಂಗೇಗೌಡರು, ಪಚ್ಚು ನಿಮ್ಮ ಊರು ನನಗೆ ಗೊತ್ತಿಲ್ಲ, ನಾನು ಒಬ್ಬ ದಾರಿ ಹೋಗ ತಿರ್ತಾನೆ ಇರ್ತೀನಿ, ಬೆಂಗಳೂರಿಗೆ ಆಗಾಗ ಬರ್ತೀನಿ, ಸಂಸ್ಥೆ ಬೆಂಗಳೂರಲ್ಲಿದೆ, ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿದ್ದೀನಿ. ವರಲಕ್ಷ್ಮಿ ನಮಸ್ಕಾರ, ತೇಜಸ್ವಿನಿ ಜೀತ್, ಮಾಲಾ ಮಧುಸೂದನ್, ಪ್ರೀತಿ ಎಚ್ ಟಿ ಗೌಡ್ರು ನಮಸ್ಕಾರ, ಶ್ರೀರಾಮ್ ಆಚಾರ್ಯ, ಟಾಪ್ ಫ್ಯಾನ್ ಹರ್ಷಿತ್ ಕುಲಾಲ್, ಬಾಬು ಗೌಡ್ರು ನಮಸ್ಕಾರ, ನಮೂರ್ತಿ ಅಂಜನಾಪುರಿ ನಮಸ್ಕಾರ, ಆದಿತ್ಯ ಶ್ರೀರಾಮ್, ಮಂಜುನಾಥ್, ಕಶೇರಿಯ ದಿಗ್ ಕೆ ಎ ಎಸ್ ಎಚ್ ಆರ್ ಎ ವೈ ದಿಗ್ಗಾವಿ ನಮಸ್ಕಾರ, ಎಂ ಆರ್ ಶೆಟ್ರು ನಮಸ್ಕಾರ, ಆದಿತ್ಯ ಗೌಡ ಅವರು, ಯಥಾ ಮನಸ್ಸು ತಥಾ ದೃಶ್ಯ ನಮಸ್ತೆ, ಹ್ಯಾಪಿ ಟು ಸಿ, ಧನ್ಯವಾದ. ಗೀತಾ ನಮಸ್ಕಾರ, ಶಿವಲಿಂಗೇಗೌಡರು, ಅಂಬಿಕಾ, ಶಮಂತ್ ಗೌಡರು, ಗೀತಾ ರೆಡ್ಡಿ, ಅಮೃತ್ ಪ್ರಶಾಂತ್, ಸುಧಾಕರ್ ಶೆಟ್ರು ಒಳ್ಳೆ ಮಾತಾಡಿದ್ರು, ಧನ್ಯವಾದ. ತೋಟಯ್ಯ ಸ್ವಾಮಿಯವರು ನಮಸ್ಕಾರ, ಆನಂದ ಅವರು ನಮಸ್ಕಾರ, ಚೇತನ್ ಚಿರುಡಿಲೆ ನಮಸ್ಕಾರ, ಅತ್ಯುತ್ತಮ ಆಚಾರ ನಮಸ್ಕಾರ, ರಾಜು ಮೊನ್ನೆ ಒಬ್ಬರು ಮಠಾಧೀಶ ಸ್ವಾಮಿಗಳು ಹೇಳಿದರು, ಮುಂದಿನ ದಿನಗಳಲ್ಲಿ ಸತ್ತು ಹೂತಾಕಿರೋ ಹೆಣಗಳು ಎದ್ದು ಮಾತಾಡ್ತವೆ ಅಂತ ನಿಜ ಆಗುತ್ತಾ? ಅಥವಾ ಇವೆಲ್ಲ ಒಂದು ಈಗ ಮೂಢನಂಬಿಕೆ ಅಂತಲಿಕ್ಕೆ ಆಗೋದಿಲ್ಲ. ಸಾವು ಅಂದರೆ ಏನು ಅಂತ ನಾನು ಹಿಂದೆ ಮಾತಾಡಿದ್ದೀನಿ ನೋಡಿ, ಹಳೆ ವಿಡಿಯೋಸ್ ನೋಡಿ ಮತ್ತೆ ನಾನು, ಯಾಕೆಂದರೆ ಅದ್ರ ಬಗ್ಗೆ ಮಾತಾಡಬೇಕಂತ ತುಂಬ ಟೈಮ್ ತೊಗೊಳುತ್ತೆ. ಎರಡು ಮ್ಯಾಟರ್ ಮತ್ತು ಎನರ್ಜಿ ಅಂತ ಇದೆ. ಸತ್ತಾಗ ದೇಹ ಮಣ್ಣಿನ ಭಾಗ, ದೇಹದ ಮಣ್ಣಿನ ಭಾಗ ಮಣ್ಣಾಗುತ್ತೆ, ದೇಹದಲ್ಲಿ ಇರುವ ನೀರಿನ ಭಾಗ ನೀರಾಗಿ ಹಿಂಗೆ ಹೋಗುತ್ತೆ, ದೇಹದಲ್ಲಿರುವ ವಾಯುವಿನ ಭಾಗ ವಾಯುವಲ್ಲಿ ಲೀನ ಆಗುತ್ತೆ, ದೇಹದಲ್ಲಿರುವ ಬೆಂಕಿ ಸಾಯುವ ಮುಂದೆಯೇ ಲೀನ. ಅದಕ್ಕೆ ದೇಹದಲ್ಲಿ ಬೆಂಕಿ ಕಡಿಮೆ ಆದಾಗ ಬೇಗ ತಣ್ಣಗಾಗೋದು. ನೀವು ಸತ್ತವರ ದೇಹವನ್ನು ನೋಡಿದಾಗ ದೇಹ ತಣ್ಣಗೆ ಇರುತ್ತೆ, ಅಂದರೆ ಅಗ್ನಿ ಕಡಿಮೆ ಆಗುತ್ತೆ. ಸಾವಲ್ಲಿ ಬಹುಪ್ರಕಾರ ಇದೆ, ಮುಖ್ಯವಾಗಿ ಎರಡು. ಒಬ್ಬ ವ್ಯಕ್ತಿ ಇಷ್ಟು ಆಯಸ್ಸು ಅಂತ ಇಟ್ಕೊಂಡು ಹುಟ್ಟಿರ್ತಾನೆ, 60 ವರ್ಷ, 30 ವರ್ಷ, 70 ವರ್ಷ, 80 ವರ್ಷ ಅಂತ. ಆ ಸಂಪೂರ್ಣವಾದ ಆಯಸ್ಸನ್ನು ಯಾವನು ಬದುಕಿ ಹೋಗುತ್ತಾನೆ ಅವನಿಗೆ ತೊಂದರೆ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಈ ದೇಹ 60 ವರ್ಷ ಬದುಕಲಿಕ್ಕೆ ಯೋಗ್ಯವಾಗಿರುತ್ತೆ, ಆದರೆ ಕೆಲವು ಅಪಘಾತಗಳಿಂದ ಅಥವಾ ರೋಗಗಳಿಂದ ಅಥವಾ ಇನ್ನ ಯಾರೋ ಒಂದು ಕುತ್ತಿಗೆಯನ್ನು ಕೊಯ್ದು ಬಿಡ್ತಾರೆ, ಅಥವಾ ನಾವು ಹೆಂಡ ಸಿಗರೇಟು ಗುಟ್ಕಾ ಜರ್ದ ಪಾನು ಅಥವಾ ಅತಿಯಾಗಿ ತಿನ್ನೋದು, ಕೆಲಸವೇ ಮಾಡದೇ ಇರೋದು, ಎಲ್ಲರ ಬಗ್ಗೆ ದ್ವೇಷ ಮಾಡೋದು, ಇಂಥದ್ದನ್ನು ಮಾಡಿಕೊಂಡು ಯಾರು ದೇಹವನ್ನು ಬೇಗ ನಾಶ ಮಾಡಿಕೊಳ್ತಾರೆ ಅಂಥವ್ರಿಗೇನಾಗುತ್ತೆ, ಈ ಆತ್ಮ
ಉದಾಹರಣೆಗೆ 60 ವರ್ಷ ಬದುಕಬೇಕು ಅಂತ ಇರುತ್ತೆ, ಆಯ್ತಾ. ಅವನು 30 ವರ್ಷಕ್ಕೆ ಯಾವುದೋ ಕಾರಣದಿಂದ ಈ ದೇಹವನ್ನು ಕಳೆದುಕೊಂಡ್ಬಿಡ್ತಾನೆ, ಅಪಮೃತ್ಯು ಅಂತ ಕರೀತಾರೆ. ಇನ್ನು ಆ 30 ವರ್ಷ ಇದೆಯಲ್ಲ ಆತ್ಮ, ಆತ್ಮ ಅದು ಮುಕ್ತಿಯನ್ನು ಹೊಂದೋದಿಲ್ಲ. ಅದಕ್ಕೆ ಆ ಏನು ಮೆಮೊರಿ ಇದೆ ಅದು ಕಂಪ್ಲೀಟ್ ಕಂಬರ್ಸ್ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಇದು ತುಂಬ ಸೂಕ್ಷ್ಮವಾದ ವಿಷಯ, ಲೈವಲ್ಲಿ ಹೇಳುವಂಥ ವಿಷಯ ಅಲ್ಲ, ಆದರೂ ನೀವು ಕೇಳಿದ್ರ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವೇ ನಾವೇನು ಮಾಡ್ತೀವಿ, ಸತ್ತ ಮೇಲೆ ಶ್ರಾದ್ದಾದಿಗಳೆಲ್ಲ ಮಾಡ್ತಾರೆ. ಕಾರಣ ಏನು ಅಂದರೆ, ಒಂದು ವೇಳೆ ಆತ್ಮ ಬೇಗ ದೇಹವನ್ನು ಬಿಟ್ಟು ಬಿಟ್ಟಿದೆ ಅಂತಾದರೆ ಅದಕ್ಕೆ ಮುಕ್ತಿಯನ್ನು ಬೇಗ ಕೊಡೋದು, ಅದು ಮುಂದಿನ ಜನ್ಮಕ್ಕೆ ಹೋಗಬೇಕಾದ ಮಾರ್ಗವನ್ನು ಮಾಡಿಕೊಡೋದೇ ಈ ಶ್ರಾದ್ದಾದಿಗಳು. ಅದು ಒಂದು ದಂಧೆ ಆಗಬಾರ್ದು, ಅದೊಂದು ಪವಿತ್ರವಾದ ಕೆಲಸ ಅಂತ ಮಾಡಬೇಕು, ಅದೊಂದು ಸಮಾಜದ ಸೇವೆ ಅಂತ ಯಾವಾಗ ಮಾಡಲ್ಪಡುತ್ತೆ ಶಾಸ್ತ್ರೀಯವಾಗಿ, ಆಗ ಆ ಆತ್ಮಕ್ಕೆ ಇಲ್ಲೇ ಒದ್ದಾಡೋ ಪರಿಸ್ಥಿತಿ ಇರೋದಿಲ್ಲ. ಇದು ಹೇಳಿದಾಗ ತುಂಬ ಜನರಿಗೆ ಹೇಗೆ ಕನ್ವೇ ಆಗುತ್ತೆ ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಾನು ಬರೋ ಇದ್ರ ಬಗ್ಗೆ ತುಂಬ ಸರಿ ಮಾತಾಡಿದ್ದೀನಿ, ಹಳೆಯ ವಿಡಿಯೋದಲ್ಲಿದೆ. ಮೊನ್ನೆ ಒಂದು ವಿಡಿಯೋ, ಸ್ವಯಂಭೂ ಮೂರ್ತಿ ಅಂದರೆ ಏನು, ಸಾವು ಮತ್ತು ಹುಟ್ಟು ಅಂದರೆ ಏನು ಅಂತ ಒಂದು ಸಾವಿನ ಬಗ್ಗೆ ಒಂದು ವಿಡಿಯೋ ಚಿಕ್ಕದಾಗಿದೆ ನೋಡಿ, ಅದರಲ್ಲಿ ಸ್ವಲ್ಪ ನಿಮಗೆ ಮಾಹಿತಿ ಸಿಗುತ್ತೆ. ಅವರು ಯಾವ ಉದ್ದೇಶದಿಂದ ಏನು ಹೇಳಿದ್ದಾರೆ, ಜನರು ಅದನ್ನು ಏನು ಎಡಿಟ್ ಮಾಡಿ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ. ಯಾವತ್ತೂ ಅಷ್ಟೇ, ನಾವು ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಇರೋರು ಮಾತಾಡಿದ್ರ ಬಗ್ಗೆ ಕಾಮೆಂಟ್ ಮಾಡೋದು ತಪ್ಪಾಗುತ್ತೆ. ನಾನು ಯಾರ ಬಗ್ಗೆನೂ ಗೊತ್ತಿಲ್ಲದೆ ಮಾತಾಡೋದಿಲ್ಲ, ನನಗೆ ಯಾವ ಸ್ವಾಮಿಗಳು ಅಂತಲೂ ನನಗೆ ಗೊತ್ತಿಲ್ಲ, ಏನು ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಹೌದು, ಸರಿಯಾದ ಮುಕ್ತಿಯ ಸಿಗದೇ ಇರುವ ಆತ್ಮಗಳಿಗೆ ಮುಕ್ತಿಯನ್ನು ಕೊಡೋ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಇದರ ಬಗ್ಗೆ ಬರೋದಿನ ಮಾತಾಡ್ತೀನಿ ನಾನು, ಯಾಕೆಂದರೆ ನಾನು ಅರ್ಧಂಬರ್ಧ ವಿಷಯ ಮಾತಾಡಿ ನೀವು ಅರ್ಧಂಬರ್ಧ ಏನೇನೋ ತೆಗೆದುಕೊಂಡು ಅದು ಗೂಗಲ್ ಮಾಡಿ ವಿಕಿಪೀಡಿಯಾ ಮಾಡಿ ಏನೇನೋ ತಿಳ್ಕೊಂಡು ತಪ್ಪು ತಿಳ್ಕೊಳ್ಬೇಡ. ಸದ್ಯಕ್ಕೆ ಅದರ ಬಗ್ಗೆ ಯೋಚನೆ ಬಿಡಿ. ಹಾಂ, ಮನೆಯಲ್ಲಿ ಯಾರಾದರೂ ತೀರಿಗಿದು ಹೋಗಿದ್ದಾರೆ ಅಂದರೆ ಅವರಿಗೆ ಶಾಸ್ತ್ರೀಯವಾಗಿ ನೀವು ನಂಬಿದ ಧರ್ಮಗಳಲ್ಲಿ ಏನನ್ನು ಹೇಳಿದ್ದಾರೆ ಅದನ್ನು ಯಥಾವತ್ತಾಗಿ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿಬಿಡಿ. ಚಿದಾನಂದ ಅವರು ನಮಸ್ಕಾರ. ಸುರೇಶ್ ಕೆ ಎಸ್, ವೆಂಕಟೇಶ್, ಶಿವಕುಮಾರ್, ನಿಮ್ಮ ನಂಬರ್ ಸೆಂಡ್ ಮಾಡಿ, ನಾನು ಫೋನಲ್ಲಿ ಮಾತಾಡೋದಿಲ್ಲ, ಕನ್ಸಲ್ಟೇಷನ್ಸು ಮಾಡೋದಿಲ್ಲ. ನಾನು ವಜ್ರಕ್ರಿಯೆ ದೀಕ್ಷೆಗಳಲ್ಲಿ ಅಲ್ಲಿ ಮಾತ್ರ ನಾನು ಸಾಮಾನ್ಯ ಸಿಗ್ತೀನಿ ಜನರಿಗೆ. ರಾಘವೇಂದ್ರ ಐತಾ ನಮಸ್ಕಾರ. ನವೀನ್ ಶೆಟ್ಟರ್ ನಮಸ್ಕಾರ. ಅನಿತಾ, ಶಿವಕುಮಾರ್ ಟಫ್ ಫ್ಯಾನ್, ಅರುಣ್ ವಾನಿಶ್ರೀ, ಅರುಣ್ ಕುಮಾರ್ ಗುರುಗಳೇ, ನಮ್ಮ ಅಣ್ಣನಿಗೆ ಇವತ್ತು ಹೆಣ್ಣು ಪಾಪವಾಗಿದೆ, ಸಂಜೆ ನಿಮ್ಮ ಆಶೀರ್ವಾದ, ಅಮಾವಾಸ್ಯ ಅಂತ ಸ್ವಲ್ಪ ಭಯ. ಅಮಾವಾಸ್ಯ ಯಾಕೆ ಭಯ ಪಡಬೇಕು, ಅಯ್ಯೋ ದೇವರೇ ಏನಕ್ಕೆ ಭಯ ಪಡಬೇಕು ಅಂತ ವ್ಯತ್ಯಾಸ ಇಲ್ವಾ? ಅಮಾವಾಸ್ಯ ತುಂಬ ಒಳ್ಳೆಯದು ಕೆಲವು ಕೆಲಸಗಳಿಗೆ. ಅಮಾವಾಸ್ಯ ಕೆಟ್ಟದು ಅಂತ ಹೇಳಿದ್ ನಿಮಗೆ, ಕೆಲವು ಕೆಲಸಗಳಿಗೆ, ಎಲ್ಲ ಕೆಲಸಗಳಿಗೂ ಒಂದು ಟೈಮ್ ಅಂತ ಇರುತ್ತೆ. ಅಮಾವಾಸ್ಯ ಕೆಟ್ಟದು ಅಂತ ಹೇಳಿದ್ ನಿಮಗೆ, ನಾನು ಪಾಠ ಮಾಡಿ ಕೂತಿಲ್ವ? ಈಗ ಏನೂ ಆಗೋದಿಲ್ಲ. ಮನೆಗೆ ಲಕ್ಷ್ಮಿ ಬಂದಿದ್ದಾನೆ, ನೀವು ಅಮಾವಾಸ್ಯೆ ಅಂದರೆ ಹೆಣ್ಮಗು ಹುಟ್ಟಿದಾಗ ಅದು ಅಮಾವಾಸ್ಯೆ ಆದರೂ ಕೂಡ ಮನೆ ಬೆಳಗುತ್ತೆ, ಒಳ್ಳೆಯದಾಗಲಿ ಹೆಣ್ಮಗುಗೆ. ಟಾಪ್ ಫ್ಯಾನ್ ಶ್ರೀಲಕ್ಷ್ಮಿ, ಚೇತನ್ ನಮಸ್ಕಾರ, ಕರ್ಣಂ ಲಕ್ಷ್ಮೀನಾರಾಯಣ ನಮಸ್ಕಾರ, ಆನಂದ ಅವರು ಸತ್ಯವಾದ ಮಾತು, ವೀರೇಶ್, ಭಾರತೀಯ ಓಂಕಾರಪ್ಪ, ಭಾರತೀಯ ಅಸ್ತಿ, ಟಿ ಎನ್ ಶಿವರಾಮ, ಸತ್ಯ ನಿಮ್ಮ ಹೆಸರು ಸರಿ ಇಲ್ಲ, ಹೆಸರು ಬದಲಾಯಿಸಿ, ಮದುವೆ ದಿನಾಂಕ ಸರಿ ಇಲ್ಲ, ಮರು ಮಾಂಗಲ್ಯ ದಾನೆ ಮಾಡಿಸಿ, ಈಗ ಅನೇಕ ಮಾನಸಿಕ ಸೃಷ್ಟಿ ಮಾಡಿ ಹಣ ವಸೂಲಿ ಮಾಡುವ ಕೆಲವರು ನಿಂತಿದ್ದಾರೆ. ಇದನ್ನು ಜ್ಯೋತಿಷ್ಯ ಮಾಫಿಯ ಎಲ್ಲ ಹಳ್ಳಿ ಎಲ್ಲ ಕಾಲದಲ್ಲಿಯೂ ಎಲ್ಲ ಕ್ಷೇತ್ರದಲ್ಲಿಯೂ ಎಲ್ಲ ಥರ ಜನರು ಇರ್ತಾರೆ. ಒಳ್ಳೆಯ ಪೊಲಿಟಿಷಿಯನು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆಯ ಜ್ಯೋತಿಷಿಗಳು ಇದ್ದಾರೆ, ಕೆಟ್ಟ ಜ್ಯೋತಿಷಿಗಳಿದ್ದಾರೆ. ಒಳ್ಳೆಯ ವೈದ್ಯರಿದ್ದಾರೆ, ಕೆಟ್ಟ ವೈದ್ಯರಿದ್ದಾರೆ. ಒಳ್ಳೆಯ ಯೋಗ ಶಿಕ್ಷಕರಿದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆ ಗಂಡನಿದ್ದಾರೆ, ಕೆಟ್ಟ ಗಂಡನಿದ್ದಾರೆ. ಒಳ್ಳೆ ಹೆಂಡತಿ ಇದ್ದಾರೆ, ಕೆಟ್ಟ ಹೆಂಡತಿ ಇದ್ದಾರೆ.
ಸೊ ಯಾರೋ ನಾಲ್ಕು ಜನ ಮಾಡುವ ತಪ್ಪಿನಿಂದ ಒಂದು ಕ್ಷೇತ್ರಕ್ಕೆ ತಪ್ಪು ಹೆಸರನ್ನು ತರೋದು ತಪ್ಪು. ಯಾರು ತಪ್ಪು ಮಾಡ್ತಾರೆ ಅವರನ್ನು ಖಂಡಿಸಬೇಕು ಅಲ್ವಾ? ತಪ್ಪು ಮಾಡೋರನ್ನ ಖಂಡಿಸೋಣ. ಎಲ್ಲ ಈ ಮೊನ್ನೆ ಯಾರು ನೋಡಿ ಜಾತಿ ಬಗ್ಗೆ ಮಾತಾಡೋದು, ಎಲ್ಲ ಜಾತಿಯಲ್ಲಿ ಎಲ್ಲ ಥರ ಜನರು ಇಲ್ವೇನ್ರಿ ಹೇಳಿ? ಎಲ್ಲ ಜಾತಿಯಲ್ಲೂ ಎಲ್ಲ ಥರ ಜನರು ಇಲ್ವೇನ್ರಿ? ತುಂಬ ಪೂರ್ವಾಗ್ರಹ ಪೀಡಿತರಾಗಿ ಯಾರೋ ನಾಲ್ಕು ಜನ ಮಾಡಿದ ತಪ್ಪನ್ನು ಇಡೀ ಜಾತಿಗೆ ಹೆಸರು ಕಟ್ಟು, ಜನರು ಮನಸ್ಸನ್ನು ಹೊಡ್ಕೊಂಡು ಬೇಕಾ? ಈಗ ನಾವೆಲ್ಲ ಒಟ್ಟಿಗೆ ಸೇರಿ ಚೆನ್ನಾಗಿ ಬದುಕಬೇಕಾ? ಜಾತಿ ಧರ್ಮ ಈ ರಾಜಕೀಯ ಹೆಸರು ಗಲಾಟೆ ಮಾಡಬೇಕಾ? ಸಾಳ್ದ ನಾವು ಗಲಾಟೆ ಮಾಡಿ ಪರಕ್ರಿಯ ದಾಳಿ ನಮ್ಮ ಮೇಲೆ ಆಗಿರೋದು ಅರ್ಥನೇ ಆಗೋದಿಲ್ಲ. ಹೊಲಸನ್ನು ಆಹಾರವನ್ನಾಗಿ ಮಾಡಿಕೊಂಡಿರುವ ನೊಣ ಹೊಲಸನ್ನು ಹುಡುಕಿಕೊಂಡು ಹೋಗುತ್ತೆ. ನೀವು ನೊಣವ ಅಥವಾ ಮಕರಂದವನ್ನು ಇರುವ ದುಂಬಿಯ ಅಂತ ತೀರ್ಮಾನ ಮಾಡಬೇಕು. ಹೊಲಸನ್ನು ಸ್ವಚ್ಛ ಮಾಡಬೇಕಾ? ಅದನ್ನು ಕೆದಕಿ 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 ಗಬ್ಬೆಬ್ಬಿಸ್ತಾ ಇರಬೇಕಾ ಮನೇನ? ಸಮಾಜದಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇದೆ. ಜಾತಿ ಪದ್ಧತಿ ಕೆಟ್ಟದು ಹಾಗೆ ಅಂತ ಒಂದು ಜನಾಂಗವನ್ನೇ ನಿಂದಿಸಿಕೊಂಡು ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟಿಕೊಂಡು ತಿರುಗಾಡೋದು ಎಷ್ಟು ವಾಸ್ತವ ರೀ? ನಮಗೆ ಮನಸ್ಸು ಸರಿ ಅನ್ಸುತ್ತಾ ಇದೆ ಈ ಥರ ಮಾಡಿದವ್ರಿಗೆ? ತಪ್ಪು ಮಾಡಿದವ್ರನ್ನ ಕುತ್ತಿಗೆ ಪಟ್ಟಿ ಹಿಡಿದು ಅವ್ರನ್ನ, ಒಳ್ಳೆಯ ಕಾನೂನು ಇದೆ ಈ ದೇಶದಲ್ಲಿ. ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮಾತಾಡ್ತೀವಿ, ಅವರು ಕೊಟ್ಟಂತಹ ಅದ್ಭುತವಾದ ಕಾನೂನಿನ ಕಟ್ಟಕಡೆಯಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡೋದ? ಅಥವಾ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಮೇಲೆ ಒಬ್ಬ ಕೆಸರು ಚಾಚಿಕೊಂಡು ಆ ಜಾತಿ ಈ ಜಾತಿ ಈ ಪಂಗಡ ಈ ಧರ್ಮ ಈ ರಾಜಕೀಯ ಪಕ್ಷ ಅಂತ ಗಲಾಟೆ ಮಾಡೋದ? ಕಾನೂನನ್ನು ಒಪ್ಪಿಕೊಂಡ ಪ್ರಜಾಪ್ರಭುತ್ವ ಅಲ್ವಾ ಇದು? ಆ ಕಾನೂನು ಚೌಕಟ್ಟಿನಲ್ಲಿ ಯಾರು ಎಲ್ಲ ಮಾಡಿ ತಪ್ಪು ಮಾಡ್ತಾರೆ ಅಂದರೆ ತನ್ನಿ ಅವ್ರನ್ನ ಕಾನೂನು ಚೌಕಟ್ಟಿಗೆ ತನ್ನಿ, ಕಾನೂನು ಚೌಕಟ್ಟಿಗೆ ತನ್ನಿ, ಅಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿ. ಅದನ್ನು ಬಿಟ್ಟು ಸುಮ್ಮನೆ ಪ್ರಚಾರಕ್ಕಾಗಲಿ ಅಥವಾ ಸುಮ್ಮನೆ ಸ್ವಪ್ರತಿಷ್ಠೆಗಾಗಲಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಜನರ ಮೇಲೆ ಕೆಸರನ್ನು ಎರ್ಚಾಡಿಕೊಂಡು ಕೂತ್ರೆ ಅರ್ಥ ಇದೆಯಾ? ಮೊದಲು ಅಂಥವ್ರನ್ನ ನಾವು ತಾತ್ಸಾರ ಮಾಡಬೇಕು, ಆಗ ಸಮಾಜ ಚೆನ್ನಾಗಿರುತ್ತೆ. ಇಲ್ಲ, ಸಮಾಜ ಘಾತುಕ ಶಕ್ತಿಗಳು ಜನರನ್ನು ಒಟ್ಟಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡೋದೇ ಇಲ್ಲ. ಎಲ್ಲ ಜಾತಿಯಲ್ಲೂ ಎಲ್ಲ ಪಂಗಡದಲ್ಲೂ ಎಲ್ಲ ಧರ್ಮಗಳಲ್ಲೂ ಎಲ್ಲ ಥರ ಜನರು ಇರ್ತಾರೆ. ಎರಡೇ, ಸಮಾಜವನ್ನು ಕಟ್ಟುವ ಶಕ್ತಿ, ಸಮಾಜವನ್ನು ಹೊಡೆಯುವ ಶಕ್ತಿ. ಸಮಾಜವನ್ನು ಮನಸ್ಸನ್ನು ಹೊಡೆಯುವ ಶಕ್ತಿಯನ್ನು ಯಾವತ್ತೂ ದೂರ ಇಡಬೇಕು ನಾವು. ಅದು ಯಾವ ಜಾತಿಯಲ್ಲಿದ್ದರೂ, ಯಾವ ಪಂಗಡದಲ್ಲಿದ್ದರೂ, ಯಾವ ಧರ್ಮದಲ್ಲಿದ್ದರೂ ಅವರು ಮನುಷ್ಯರೇ ಅಲ್ಲ. ಅವರು ಇನ್ನೊಬ್ಬರ ಸಮಸ್ಯೆಯನ್ನು ಉಪಜೀವನವಾಗಿ ಮಾಡಿಕೊಂಡು ಬದುಕುವರು. ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಎಲ್ಲ ಥರ ಜನರು ಅಲ್ವಾ? ನವೀನ್ ಪ್ರಸಾದ್ ನಮಸ್ತೆ, ಪ್ರವೀಣ್ ಕುಮಾರ್ ದ್ರಾವಿಡ ನಮಸ್ಕಾರ, ಕಿರಣ್ ಆರಾಧ್ಯ, ಕೃಷ್ಣ ಕೃಷ್ಣ ನಮಸ್ಕಾರ, ಅಶೋಕ್ ರಾಜ್, ಜಯಶ್ರೀ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ರಮಾದೇವಿ, ನಂದಿತಾ ಪ್ರಿಯದರ್ಶಿನಿ, ಮಂಜು ಮಂಗಲಹಳ್ಳಿ ಒಳ್ಳೆಯ ಮಾತು, ಅಭಿಷೇಕ್, ಅನಿಲ್ ಆರ್ ಎಸ್ ಎಸ್ ನಮಸ್ಕಾರ, ಲೋಕೇಶ್ ಪಿ ಸಿ, ನವೀನ್ ಗೌತಮ್, ಆಶಾ ಮಂಜುನಾಥ್, ಉಷಾ ಆಚಾರ್ಯ, ಮಧುಗಿರಿ ಎನ್ ಎಸ್ ಕುಮಾರ್ ಸರ್, ನಾನು ಕೆಲವು ವರ್ಷಗಳ ಹಿಂದೆ ನಾನು ನೊಂದ ಸಮಯದಲ್ಲಿ ಈ ರೀತಿ ಹಣ ಕಳ್ಕೊಂಡುಂಟು. ಅದಾದ ನಂತರ ಮೈ ಬಗ್ಗೆ ದುಡಿಯೋದೇ ಕಲಿತೆ. ಕೃಷಿ ಮಾಡಿ ಬೆಳೆದೆ, ಅಡಿಕೆ ತೆಂಗು ಸಪೋಟ ಕಟ್ಟಿ ಇವತ್ತು ಹ್ಯಾಪಿ. ನೋಡಿ ನೋಡಿ, ಯಾರು ಸ್ವಪರಿಶ್ರಮ ಹಾಕಿ ಬದುಕ್ತಾನೆ ಅವನಿಗೆ ಕೆಟ್ಟದಾಗೋದಿಲ್ಲ. ಅವನಿಗೆ ಆಗುವ ಕೆಟ್ಟದು ಕೂಡ ತಾತ್ಕಾಲಿಕ. ತುಂಬ ಖುಷಿಯಾಯ್ತು ನಿಮ್ಮ ಮಾತು ಕೇಳು ಮಧುಗರಿ ಅವರೇ, ಟಾಪ್ ಫ್ಯಾನ್. ದಿವ್ಯಾ ಸಂಜಯ್ ನಮಸ್ಕಾರ, ರಮೇಶ್ ನಡಿಗೇರ್, ಚೇತನ್ ಶೇರರ್, ರಾಮುಗೌಡರು ನಮಸ್ಕಾರ, ಗಿರಿಜಾ, ಗೋಪಾಲ್ ಪೂಜಾರಿ ನಮಸ್ಕಾರ, ಪ್ರವೀಣ್ ಕುಮಾರ್ ದ್ರಾವಿಡ, ಅಭಯ ಭಾರತಿ ನಂಜನಗೂಡು, ಅನುರಾಧ ಭಟ್ ನಮಸ್ಕಾರ, ಶ್ರೀರಾಮಾಚಾರ್ಯ. ಜಾತಕ ಅಂದರೆ ಮಾರ್ಗಸೂಚಿ ಅಲ್ಲವೇ? ಜಾತಕ ಅಂದರೆ ಪ್ರೋಗ್ರಾಮ್. ಹುಟ್ಟಬೇಕಾದ್ರೆ ಯಾವ ಥರ ಪ್ರೋಗ್ರಾಮ್ ಆಗಿದ್ದೀರಾ ಅಂತ ಅಷ್ಟೇ. ಆ ಪ್ರೋಗ್ರಾಮ್ನ ರೀಪ್ರೋಗ್ರಾಮ್ ಮಾಡ್ಬೋದು ನೀವು, ರೀಸ್ಟ್ರಕ್ಚರ್ ಮಾಡ್ಬೋದು ಅಷ್ಟೇ. ಆ ಪ್ರೋಗ್ರಾಮ್ನ ಅಪ್ಡೇಟ್ ಮಾಡಬೇಕು, ಅದನ್ನೇ ಸಾಧನೆ ಅಂತ ಕರೀತಾರೆ. ಶಶಿಕಲಾ, ಗುಡ್ ಇನ್ಫಾರ್ಮೇಶನ್. ಗೋಪಾಲ್, ಚೈತ್ರ ಸತೀಶ್, ಲೋಹಿತ್ ಕುಮಾರ್, ಬಿ ಎಸ್, ಪ್ರವೀಣ್ ಕುಮಾರ್, ಮಂಜೇಗೌಡರು, ಸತ್ ಶಿವಕುಮಾರ್, ಶಿವು ಸತ್ಯವಾದ ಮಾತು,
ವಿ ರೇವಣ್ಣ, ಲಕ್ಷ್ಮೀ ಮಂಜು, ಕೃಷ್ಣ ಒಳ್ಳೆಯ ವಿಷಯ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ, ಸಂತೋಷ ಸಹಾಯ ಆದರೆ. ಶ್ರುತಿ, 5 ಇಯರ್ಸ್ ಮಗುವಿಗೆ ಕಮಲಾಕ್ಷಿ ಚೈನ್ ಹಾಕ್ಬೋದಾ? ನಾನಿದ್ದನ್ನ ಓಪನ್ ಆಗಿ ಸ್ಟೇಟ್ಮೆಂಟ್ಸ್ನ ಕೊಡೋದಿಲ್ಲ, ಕೆಲವು ವಿಷಯಗಳನ್ನ ತೊಂದರೆ ಆಗತ್ತೆ, ಯಾಕಂದರೆ ಎಲ್ಲ ಥರ ಜನರು ಎಲ್ಲ ಮನಸ್ಥಿತಿಯಲ್ಲಿ ನೋಡ್ತಾ ಇರ್ತಾರೆ, ಒಬ್ಬರಿಗೆ ಸರಿ ಅನಿಸಿದ್ದು ಒಬ್ಬರು ಸರಿಯಾಗೋದಿಲ್ಲ ಅಂತ ಪ್ರಿಸ್ಕ್ರಿಪ್ಷನ್ ಮಾಡೋದಿಲ್ಲ. ಲಕ್ಷ್ಮೀ ಮಂಜು, ನಮಸ್ಕಾರ. ಲಕ್ಷ್ಮೀ ಮಂಜು, ಆಕ್ಸಿಡೆಂಟ್ ಸೂಸೈಡ್ ಕೇಸಸ್ ಆ ಥರ ಆದಾಗ ಅದಕ್ಕೆ ಸರಿಯಾದ ಪರಿಹಾರಗಳಿದೆ, ನೋಡಿ ಪರಿಹಾರಗಳನ್ನು ಮಾಡಿಕೊಡಿ, ನಂಬಿಕೆ ಇದೆ, ಬಟ್ ಮಾಡೋದು ಒಳ್ಳೆಯದು. ಶ್ರೀ ಸಾಯಿ ಪ್ರಿಯ, ಲಕ್ಷ್ಮೀ ಮಂಜು, ನಾರಾಯಣ ಬಲಿ, ಅದೇ ಇಂಥದಕ್ಕೆ ಅಪಮೃತ್ಯು ಇಂಥದಕ್ಕೆಲ್ಲ ನಾರಾಯಣ ಬಲಿಯನ್ನು ಮಾಡಿಸ್ತಾರೆ. ವೀಣಾ ಸುದಿ, ನಮಸ್ಕಾರ, ಟಾಪ್ ಫ್ಯಾನ್. ರಮಾ ವೇದಾಂತ, ನಮಸ್ಕಾರ. ರಾಘವೇಂದ್ರ, ನಮಸ್ಕಾರ. ಪ್ರವೀಣ್ ಕುಮಾರ್ ದ್ರಾವಿಡ್, ನಮಸ್ಕಾರ. ಅಪೇಕ್ಷಾ ಪೂರ್ಣಚಂದ್ರ ಜೈನ್, ನಮಸ್ಕಾರ. ಶಿವಕುಮಾರ್ ಪಾಟೀಲ್, ಸಂಜು ಎಚ್, ಹರ್ ಹರ್ ಮಹಾದೇವ, ನಾಗರತ್ನ ಅವರು, ಸಂಜು ಎಚ್, ನಾಗರತ್ನ ರಾವ್, ನಾಗರಾಜ ರಾವ್, ನಮಸ್ಕಾರ. ನಾಗರಾಜ್, ಗುರುಗಳೇ ನನಗೆ ದೀಕ್ಷೆ ಬೇಕು, ವಜ್ರಕ್ರಿಯೆ ಬೇಕು ಅಂದರೆ ನೀವು ನಾಳೆ ಶುರುವಾಗ್ತಾ ಇದೆ, ನಾಳೆ ಆದರೆ ಗೊತ್ತಿಲ್ಲ ಜಾಗ ಇದೆಯಲ್ಲ ಅಂತ ಕೇಳಿ ನೋಡಿ, ಸಂಸ್ಥೆಗೆ ಕಾಲ್ ಮಾಡಿ, ನನ್ನ ಕೈಲಿ ಇರಲ್ಲಾಗಲ್ಲ, ನನಗೆ ಗೊತ್ತಿರಲಿಲ್ಲ. ಇಲ್ಲ ಅಂದರೆ ನೆಕ್ಸ್ಟ್ ಬ್ಯಾಚ್ಗೆ ಅಪ್ಲೈ ಮಾಡಿ. ಸಂಜು ಹೆಚ್, ನಮಸ್ಕಾರ. ಜಗದೀಶ್, ಆರ್ ನಟರಾಜ್, ಸವಿತಾ ನಾಗೇಂದ್ರ, ನಮಸ್ಕಾರ. ಅಶೋಕ್ ಕುಮಾರ್, ಜಗದೀಶ್, ಪ್ರವೀಣ್ ಕುಮಾರ್ ದ್ರಾವಿಡ್, ನಮಸ್ಕಾರ. ಸಂಜು ಹೆಚ್, ಗೀತಾ ಶೆಟ್ಟಿ, ಲೋಕೇಶ್ ಸ್ವಾಮಿ, ಸ್ವಾಮಿ ಸಂಜು ಹೆಚ್, ಸಂಜು, ಸವಿತಾ ನಾಗೇಂದ್ರ, ನನ್ನ ರಾಶಿ ಕುಂಭರಾಶಿ, ಓಹೋ ಇವತ್ತು ಮೇಲೆ ರಾಶಿ ಅಂತ ನೋಡಿ ಇಷ್ಟು ಜನ ಬಂದಿದ್ದಾರೆ ಲೈವ್ಗೆ. ನಾರಾಯಣ, ಗೋಪಾಲ್ ಪೂಜಾರಿ, ಸವಿತಾ ನಾಗೇಂದ್ರ, ಟ್ರೂ. ವೆಂಕಟಗೌಡ, ಹೇಗಿದ್ದೀರಾ? ಟಿ ಎನ್ ಶಿವರಾಮ್, ಎಲ್ಲರೂ ಎಲ್ಲ ವಿಷಯದಲ್ಲೂ ತಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜ ಸ್ವಾರ್ಥವನ್ನು ಕಾಪಾಡುವಲ್ಲಿ ನಿಮ್ಮಂಥವರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ಎಲ್ಲರೂ, ನಾನು ಯಾರಿಗೂ ಮಾರ್ಗದರ್ಶನ ಮಾಡೋರಷ್ಟೇ ದೊಡ್ಡದಲ್ಲ, ನಾನು ಬದಲಾಗದೆ ಉಳಿದುಬಿಟ್ರೆ ಕಷ್ಟ ಆಗಿದೆ ಸಮಾಜದಲ್ಲಿ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಾನು 10 ವರ್ಷದ ಹಿಂದೆ ಇರುವ ಮುಗ್ಧತೆ ನನ್ನಲ್ಲಿ ಕಡಿಮೆ ಆಗಿದೆ. ಇನ್ನೊಬ್ಬರದ್ದು ಬದಲಾವಣೆ ಮಾಡೋದು ಅದು ದೊಡ್ಡ ಮಾತುಗಳು, ನಾನು ಆಗದೆ ಸತ್ತುಬಿಟ್ರೆ ಸಾಕು ಅಂತಾಗಿದೆ. ಸಂಜು ಹೆಚ್, ನಮಸ್ಕಾರ. ಬಸವರಾಜ್, ಬಸವರಾಜ್ ಅವರೇ, ನೀವು ಗಂಡೂರಿ, ಹೆಣ್ಣಿನ ಮನಸ್ಸನ್ನು ಸೆಳೀರಿ, ಮದುವೆ ಆಗತ್ತೆ. ಹಾಂ, ಯಾವಾಗ ಒಂದು ಗಂಡು ಹೆಣ್ಣು ಮನಸ್ಸನ್ನು ಬೆಸೆಯಿತು ಆಗ ಮದುವೆ ಆದ ಹಾಗೆ. ಜಾತಕಾಲ ಏನು ನೋಡ್ತೀರಾ, ನನ್ನನ್ನು ಯಾಕೆ ಹೇಳ್ತೀರಾ? ನಾನು ಹೇಳೋದಿಲ್ಲ, ಯಾರ ಜಾತಕವನ್ನು ನಾನು ನಿರ್ಧಾರ ಮಾಡೋದಿಲ್ಲ, ಯಾರಿಗೂ ಇದು ಸರಿ ತಪ್ಪು ಅಂತ ನಾನು ಹೇಳೋದಿಲ್ಲ. ಸರಿ ತಪ್ಪುಗಳನ್ನು ನೋಡಲಿಕ್ಕೆ ಬೇಕಾದ ಸಾಧನ ದೀಕ್ಷೆಗಳನ್ನಷ್ಟೇ ಕೊಡ್ತೀನಿ. ವಜ್ರಕ್ರಿಯೆ ಮುಂತಾದವುಗಳನ್ನು ತೆಗೆದುಕೊಂಡು ನೀವೇ ಸಾಧನೆ ಮಾಡಿ, ನಿಮಗೆ ಬದುಕಿಗೆ ಏನು ಸರಿ ಅನಿಸುತ್ತೆ ಅದನ್ನು ನೀವೇ ಆಯ್ಕೊಳ್ಬೇಕು. ನೀವಲ್ವ ಮದುವೆ ಆಗೋದು? ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣುವ ಹುಡುಗಿ ನಿಮಗೆ ಚೆನ್ನಾಗಿ ಕಾಣಬೇಕು ಅಂತಿಲ್ಲ, ನಿಮಗೆ ಸರಿ ಅನಿಸೋ ಹುಡುಗಿನ ನೀವು ಆಯ್ಕೆ ಮಾಡಿಕೊಳ್ಳಿ. ಶ್ರೀದೇವಿ, ಅರುಣ ನಮ್ಮ ಅನುಪಮಾ ದೀಕ್ಷಿತ್, ನಮಸ್ತೆ. ನಿಮ್ಮ ಮಾತುಗಳು ಸತ್ಯಕ್ಕೆ ಕನ್ನಡ ಇರುತ್ತದೆ, ಧನ್ಯವಾದ. ವಿದ್ಯಶ್ರೀ, ಯು ಆರ್ ಕರೆಕ್ಟ್. ಸುರೇಖಾ ದಾಸ್, ಟಾಪ್ ಫ್ಯಾನ್. ರೇವತಿಯಾ, ನಮಸ್ಕಾರ. ಪ್ಲೀಸ್ ಟೆಲ್ ಮೀ ಮೈ ನೇಮ್. ಸುಕೇಶ್ ಡಿ ಎಸ್ ಎಸ್ ಹೇಳಿದೆ. ಸಂಜಯ್ ಹೆಚ್, ಯಾಕೆ ಇವುಗಳೇ ನೋ ಮೆಸೇಜ್ ಮಾಡಿದ್ದು ಕಾಣಲ್ವಾ ನಿಮಗೆ? ಏನು ಮೆಸೇಜ್ ಮಾಡಿದ್ದೀರಾ? ನೋ ಮೆಸೇಜಾ? ಏನ್ರಿ ನೋ ಮೆಸೇಜು? ನನ್ನ ಕಣ್ಣಿಗೆ ಕಾಣಲ್ವಾ ಅಂತ ನೀವು ಡಿಸೈಡ್ ಮಾಡ್ತೀರಾ ಅಲ್ಲಿ ಕೂತು? ಭಾರತಿ ಅಲ್ಲಿ, ನಮಸ್ಕಾರ. ಎಸ್ ಭಗತ್ ರಾಜ್, ಹೇಗಿದ್ದೀರಾ? ತುಂಬ ದಿವಸ ಆಯ್ತು ನೋಡಿ ನಿಮ್ಮನೆಯಲ್ಲಿ. ಸವಿತಾ ನಾಗೇಂದ್ರ, ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗಬೇಕು, ಮೊದಲು ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಓದ್ಲಿಕ್ಕೆ ಬಿಡಿ. ಅವರಿಗೆ ಗಣಿತ ತಲೆಗೆ ಹೋಗಲ್ಲ, ಗಣಿತ ಓದಬೇಕು ಅಂತ ನ್ಯಾಪ ಹೊಡೆಯೋದಿಲ್ಲ. ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ಲಿಕ್ಕೆ ಬಿಡಬೇಕು. ಎರಡನೇದು, ಅವರಿಗೆ ಆರೋಗ್ಯ ನಿಮ್ಗೆ ಹೇಳಲೇಬೇಕಾ ಮನೆ ಮತ್ತು
ಹಾಗಾದರೆ ಕೇಳಿ, ಸೂರ್ಯ ಎದ್ದೇಳಕ್ಕಿಂತ ಮುಂಚೆ ವಾರಕ್ಕೆ ಒಮ್ಮೆ ತಲೆಗೆ ಮೈಗೆ ಎಣ್ಣೆ ಹಚ್ಚಿ ಸೂರ್ಯನ ಹತ್ರ ಬಿಡಬೇಕು. ನೈಟು 10 ಗಂಟೆ ಆದಮೇಲೆ ಮೊಬೈಲ್ ನೋಡ್ಲಿಕ್ಕೆ ಬಿಡಬಾರ್ದು, ಮಲಗಿಸ್ಬೇಕು. ನೀವು ಅವ್ರ ಜೊತೆ ಇರಬೇಕು. ತಲೆಗೆ ಬ್ರಾಹ್ಮಿ ಎಣ್ಣೆ ಅಂತ ಸಿಗುತ್ತೆ, ಒಂದೆಲಗದ ಎಣ್ಣೆಯನ್ನು ಮಾಡಿ ಮನೆಯಲ್ಲೇ ತಲೆಗೆ ಹಚ್ಚುತ್ತಾ ಬನ್ನಿ. ಒಂದೆಲಗದ ತಂಬುಳಿಗಳನ್ನು ಕೊಡ್ತಾ ಬನ್ನಿ. ನಾನು ಚೆನ್ನಾಗಿದ್ದೀನಿ ಭಗತ್ರಾಜ್. ಗೌತಮ್ ರಾವ್ ನಮಸ್ತೆ ಅಣ್ಣ. ಸಾಯಿರಾಮ್. ರಮೇಶ್ ರಾವ್, ಎಸ್ ಭಗತ್ರಾಜ್, ರಾಜೇಶ್, ಕವಿತಾ ಗುರುಗಳೇ, ನಾನು ಆಯ್ತು, ನಾನು ಹೊರಡಬೇಕು. ಬೆಳಗ್ಗೆಯಿಂದ ಕೂತು ಎದ್ದೇ ಇಲ್ಲ ಜಾಗದಿಂದ. ಒಂದು 5 ನಿಮಿಷ ಒಂದು 2-3 ಪ್ರಶ್ನೆ ತೆಗೆದುಕೊಂಡು ನಾನು ಹೊರಡ್ತೀನಿ. ಯಾರ ಹೆಸರು ಕರೀಲಿಕ್ಕಾಗಿಲ್ಲ, ಕ್ಷಮಿಸಿ, ತುಂಬ ಮೆಸೇಜ್ ಇದೆ. ಆನಂದ್ ಅವರು, ನನ್ನ ಮಗನಿಗೆ 6 ವರ್ಷ, ಕಿವಿ 50% ಕೇಳಿಸೋದಿಲ್ಲ, ಏನು ಸಮಸ್ಯೆ ಅಂತ ವೈದ್ಯರನ್ನು ಕೇಳಬೇಕು. ಅದೇ ಹೇಳಿದ್ದು, ಆರೋಗ್ಯದ ಸಮಸ್ಯೆಯನ್ನು ವೈದ್ಯರನ್ನು ಕೇಳಬೇಕು. ನಾನು ಎಲ್ಲೋ ಕೂತಿದ್ದೀನಿ, ನನಗೆ ನಿಮ್ಮ ಮಗು ಗೊತ್ತಿಲ್ಲ, ನಾನು ಬೇಕಾಬಿಟ್ಟು ಏನಾದರೂ ಸಲಹೆ ಕೊಟ್ಟು ಆ ಮಗು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದನ್ನು ನಿಲ್ಲಿಸಬೇಕು. ಅದಕ್ಕೆ ಅಂತ ತಜ್ಞರಿರ್ತಾರೆ, ಒಳ್ಳೆಯ ಆಯುರ್ವೇದ ತಜ್ಞರನ್ನ, ENT ಸ್ಪೆಷಲಿಸ್ಟ್ಗಳನ್ನ ಭೇಟಿ ಮಾಡಿ. ಮಗುಗೆ ಯಾಕೆ ಕಿವಿ ಕೇಳಿಸ್ತಾ ಇಲ್ಲ, ಅದಕ್ಕೆ ಪರಿಹಾರ ಇದೆಯಾ ಅಂತ ನೋಡಿ. ಪರಿಹಾರ ಇಲ್ಲ ಅಂದರೆ, ಮಗುಗೆ ಕಿವಿ ಕೇಳಿಸೋದಿಲ್ಲ ಅಂದರೆ ಮಗುಗೆ ಬೇರೆ ಕಣ್ಣು ಎಲ್ಲ ಸ್ವಲ್ಪ ಶಾರ್ಪ್ ಇರುತ್ತೆ. ಕಿವಿಗೆ ಸಂಬಂಧಪಟ್ಟ ಅಧ್ಯಯನವನ್ನು ಬಿಟ್ಟು ಕಣ್ಣಿಗೆ, ರುಚಿಗೆ, ಸ್ಪರ್ಶಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ವೃತ್ತಿಗೆ ಬೇಕಾದ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಬಿಡಿ. ಎಲ್ಲರಿಗೂ ಎಲ್ಲ ಸರಿ ಇರಬೇಕು ಅಂತಿಲ್ಲ, ಕೆಲವರಿಗೆ ತಲೆನೇ ಸರಿ ಇಲ್ಲ, ಅವರೆಲ್ಲ ಸಮಾಜವನ್ನು ನಡೆಸ್ತಾ ಇಲ್ವಾ. ಮಗು ಕಿವಿ ಮಾತ್ರ ಸರಿ ಇಲ್ಲ, ಅದು ಕೇಳತ್ತಲ್ವಾರ್ಥ. ಭಾರತ್ ಚಂದ್ರ ನಮಸ್ಕಾರ. ರಮೇಶ್ ರಾವ್, ಮಂಗಳ ಮದನ್, ಹರೀಶ್ ನಮಸ್ಕಾರ. ನಿತ್ಯ ಜಪ ಮಾಡುವಾಗ ನಾನ್ ವೆಜ್ ತಿನ್ನಬಹುದಾ? ನಾನ್ ವೆಜ್ ಅನ್ನೋದು ಆಹಾರ ಪದ್ಧತಿ, ಆದರೆ ಕೆಲವು ಜಪ ಮಾಡಬೇಕಾದರೆ ನಾಮ ಸಂಕೀರ್ತನೆಗಳೆಲ್ಲ ಏನೂ ತೊಂದರೆ ಇಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣಗಳೆಲ್ಲ ಏನೂ ತೊಂದರೆ ಇಲ್ಲ. ಆದರೆ ಕೆಲವು ರೀತಿಯಾದ ಜಪಗಳಿಗೆ ಮಾಂಸಾಹಾರದ ನಿಷಿದ್ಧ ಇದೆ. ನೀವು ಏನು ಮಾಡ್ತೀರೋ ಅದಕ್ಕೆ ಬಿಟ್ಟಿದ್ದು. ನಂದು ಪೆಟ್ರೋಲ್ ಗಾಡಿ ಡೀಸೆಲ್ ಹಾಕ್ಬೋದಾ ಅಂದರೆ ಅದೇ ಅಲ್ವಾ, ಕೆಲವು ಗಾಡಿಗೆ ಪೆಟ್ರೋಲೇ ಹಾಕಬೇಕು, ಕೆಲವು ಗಾಡಿಗೆ ಡೀಸೆಲೇ ಹಾಕಬೇಕು. ಹಾಗೆಯೇ ಕೆಲವು ಥರದ ಅಭ್ಯಾಸಗಳಿಗೆ ಕೆಲವು ಥರದ ಆಹಾರಗಳನ್ನೇ ಸ್ವೀಕಾರ ಮಾಡಬೇಕು ಅಂತ ನಿಯಮ ಇದೆ. ಬಸವರಾಜ್, ರಾಜೇಶ್, ಕವಿತಾ, ರಾಘವೇಂದ್ರ, ಬಾಲಯ್ಯ ಹೇಗಿದ್ದೀರ? ಸಂಜು ಹೆಚ್ಚು, ನನಗೆ ಒಂದು ಒಳ್ಳೆಯ ಪರಿಹಾರ ಮಾಡ್ಕೋ. ನನಗೆ ಒಂದು ಸಮಸ್ಯೆಗೆ ಪರಿಹಾರ ಮಾಡೋಕ್ಕಾಗುತ್ತಾ? ನಾನು ಯಾರ ಸಮಸ್ಯೆಗೂ ಪರಿಹಾರ ಮಾಡಲಾರೆ, ಅವರವರ ಸಮಸ್ಯೆಗೆ ಅವರವರೇ ಪರಿಹಾರ ಮಾಡ್ಕೋಬೇಕು. ಎಲ್ಲಿವರೆಗೂ ನಿಮಗೆ ನಿಮ್ಮ ಸಮಸ್ಯೆಗೆ ಯಾರೋ ಪರಿಹಾರ ಮಾಡ್ತಾರೆ ಅಂತ ಮನಸ್ಥಿತಿ ಇದೆ, ಅಲ್ಲಿವರೆಗೂ ಸಮಾಜದಲ್ಲಿ ಮೋಸ ಮಾಡೋರನ್ನ ಹುಟ್ಟಾಕೋದೇ ನೀವು. ಹೇಳ್ತೀನಿ ಕೇಳಿ, ಸುಮ್ಮನೆ ಕೂತಿದ್ದವ್ರನ್ನ ಮೋಸ ಮಾಡಲಿಕ್ಕೆ ಕೈ ಕಾಲು ಕೆರೆಸೋದು ನೀವು. ಅಲ್ಲ ರೀ, ನಿಮ್ಮ ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮಗೆ ಇಲ್ಲದೆ ಇನ್ನೊಬ್ರು ಹೇಗ್ರಿ ಮಾಡೋಕ್ಕಾಗತ್ತೆ? ಅವರವರ ಸಮಸ್ಯೆಗಳ ಪರಿಹಾರ ಅವರವರೇ ಮಾಡ್ಕೋಬೇಕು. ಯಾರಾದರೂ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ತೀನಿ ಅಂದರೆ ಅವ್ನು ನಿಮ್ಮ ಮೋಸ ಮಾಡೋಕ್ಕೆ ತಲೆ ಮೇಲೆ ಕೈ ಇಡ್ತಾ ಇದ್ದಾನೆ ಅಂತ ಅರ್ಥ. ಯಾರ ಸಮಸ್ಯೆಗಳನ್ನು ಯಾರು ಪರಿಹಾರ ಮಾಡಲಿಕ್ಕಾಗೋದಿಲ್ಲ, ಅವರ ಸಮಸ್ಯೆಗಳು ಅವರೇ ಪರಿಹಾರ ಮಾಡ್ಕೊಬೇಕು. ನಾನು ಹೆಂಗೆ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕಾಗತ್ತೆ? ಅವರು ನಿಯಮ. ನಮಸ್ಕಾರ. ವೆಂಕಟಗೌಡ, ಚೆನ್ನಾಗಿದ್ದೀನಿ. ಭಾರತ್, ರಾಘವೇಂದ್ರ ಆಚಾರ್, ಸತ್ಯ, ಸಕಲ ಗ್ರಹಗಳ ಬಲ ನಿನ್ನ. ಶಿವರಾಜ್ಯ ನಮಸ್ಕಾರ. ಜಯಶ್ರೀ, ಸೂಪರ್. MS ನಮಸ್ಕಾರ. ಸುಖೇಶ್ DS, ನಿಮಗೆ ಮದುವೆ ಯಾವಾಗ? ನಂಗೆ ಮದುವೆ ಆಗಿದೆ ಹೇಳ್ರಿ. ಯಾರು ಹೇಳಿದ್ ಮದುವೆ ಆಗಿಲ್ಲ ಅಂತ? ನಂಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಎಂಟು ವರ್ಷ ಆಯ್ತು ಮದುವೆ ಆಗಿ. ನಂಗೆ ಮದುವೆ ಆಗಿದೆ, ನಾನು ಗೃಹಸ್ಥ.
ಅನಿತಾ ದಿನೇಶ್ ಲಲಿತ ಸಹಸ್ರನಾಮ ಪಠನೆಯನ್ನು ಮಾಡುವಾಗ ಗರ್ಭಕೋಶ ತೊಂದರೆ ಆಗುತ್ತದೆ ಎಂದು ಹೇಳಿದರು. ಇಲ್ಲ, ನೀವು ಬಿಯರ್ಡ್ ಹಾಕಿಬಿಟ್ಟಿದ್ದೀರ, ನಂಗೆ ಗಡ್ಡ ಬಂದಿದ್ದರೆ ಗಂಡಸು ಬಿಯರ್ಡ್ ಬಿಟ್ಟಿದ್ದೀನಿ. ಏನು ಪ್ರಶ್ನೆ ಕೇಳ್ತೀರಿ? ಹೆಣ್ಮಕ್ಳಿಗೆ ಯಾಕೆ ಗಡ್ಡ ಇಲ್ಲ ಅಂತ ಕೇಳಿದ್ರೆ ಅರ್ಥ ಇದೆಯಾ? ಗಂಡಸ ಹತ್ರ ಹೋಗಿ ಗಡ್ಡ ಹಾಕಿದ್ದೀನಿ ಅರ್ಥ ಇದೆಯೇನ್ರಿ? ಗಂಡಸಿಗೆ ಗಡ್ಡ ಇಲ್ಲ ಅಂತ ಕೇಳಬೇಕು ಯಾಕೆ ಗಡ್ಡ ಇಲ್ಲ ಅಂತ? ಹೆಣ್ಮಕ್ಳಿಗೆ ಗಡ್ಡ ಇದ್ರೆ ಕೇಳ್ಬೇಕು ಯಾಕೆ ಗಡ್ಡ ಇದೆ ಅಂತ? ಪ್ರಶ್ನೆ ಅಸಮಂಜಸ ಇದೆಯಲ್ರಿ ನಿಮ್ದು. ಭರತ್ ಹೇಳ ನಮಸ್ಕಾರ. ರಾಜಣ್ಣ ಮುಳುಪಾಗ್ತಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ, ನೆಮ್ಮದಿಯಾಗಿ ಮಲ್ಕೊಡಿ. ಯಾವ ಗ್ರಹದ ಎಫೆಕ್ಟಿವ್ ಯಾರಿಗೂ ಇಲ್ಲ, ಎಲ್ಲ ರಾಶಿಗಳು ನೆಮ್ಮದಿಯಾಗಿ ಆ ಗ್ರಹಗಳನ್ನು ರಾಶಿಗಳನ್ನು ನೆಮ್ಮದಿಯಾಗಿ ಬಿಟ್ಬಿಡಿ. ನೀವು ಫಸ್ಟು ಮೌಢ್ಯದಿಂದ ಹೊರಗೆ ಬನ್ನಿ. ನಿಮ್ಮ ಬದುಕಿನ ಸಮಸ್ಯೆಯನ್ನು ಇನ್ನೊಬ್ಬರು ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಕೊಳ್ಬೇಕು. ಅದಕ್ಕೆ ಬೇಕಾದ ಸಾಧನಾ ದೀಕ್ಷೆಗಳನ್ನು ತೆಗೆದುಕೊಂಡು ಕೆಲಸ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಪುನಃ ನಾನು ನಿಮಗೆ ಶುಭರಾತ್ರಿ. ಪುನಃ ಇನ್ನೊಂದು ದಿವಸ ನಾನು ಶಿಲ್ಪಿ ವಿಶ್ವನಾಥ್ ನಮಸ್ತೆ. ನಮಸ್ತೆ, ಜಯ ಶ್ರೀ, ನಮಸ್ತೆ. ಒಳ್ಳೇದಾಗಲಿ, ಮತ್ತೆ ನಾನು ಸಿಗ್ತೀನಿ ನಿಮಗೆ. ಶುಭರಾತ್ರಿ.